ನಾನು ಇಂಡಸ್ಟ್ರಿಗೆ ಬಂದಾಗ ನಾನು ಪ್ರಾಬಬ್ಲಿ 17 ವರ್ಷ 17 ಐ ವಾಸ್ 17 ವನ್ ಐ ಕೇಮ್. ಅಭಿ ನನಗಿನ್ನ 9 ವರ್ಷ ಚಿಕ್ಕ, ಸೊ ಅವನಿಗೆ ಆ್ಯಕ್ಚುಲಿ ಇಂಡಸ್ಟ್ರಿಗೆ ಬರ್ತಾನೆ ಅಂತ ನಾವು ಯಾರೂ ಅಂದ್ಕೊಂಡೇ ಇರಲಿಲ್ಲ. ನಿನ್ನೆ ಇವತ್ತುವರೆಗೂ ಏನೂ ಅನಿಸಿರ್ಲಿಲ್ಲ, ಅಂದರೆ ಆ್ಯಕ್ಟಿಂಗ್ ಮಾಡೋನು ಒಂದೊಂದ್ಸಲ ಎಸ್ಪೆಷಲಿ ಆ ಬಿಲ್ಡಿಂಗ್ ಒಂದು ಬಿಲ್ಡಿಂಗಿಂದ ಇನ್ನೊಂದು ಬಿಲ್ಡಿಂಗ್ ಜಂಪ್ ಮಾಡೋ ಒಂದು ಫೈಟ್ ಇದೆ, ಐ ಡೋಂಟ್ ನೋ ದ ಟರ್ಮ್ ಫಾರ್ ಇಟ್, ಬಟ್ ಆ ಫೈಟ್ ಮಾಡುವಾಗ ಅವ್ನ ಕಾಲು ಉಳಿದ್ಬಿಟ್ಟಿತ್ತು. ಸೊ ಸ್ಮಾಲ್ ಸ್ಮಾಲ್ ಆ ಥರ ಮಿಸ್ಟೇಕ್ಸ್ ಆದಾಗ ಸ್ವಲ್ಪ ಭಯ ಆಗೋದು ನನಗೆ, ಯಾಕೆ ಅವ್ನು ಮಾಡ್ತಾನ ಇಲ್ವಾ ಅನ್ನೋದು. ಬಟ್ ನಿನ್ನೆ 10 ಗಂಟೆವರೆಗೂ ನಾನು ಟ್ರೇಲರ್ ನೋಡಿರಲಿಲ್ಲ, ಟೀಸರ್ ನೋಡಿರಲಿಲ್ಲ. ರಾತ್ರಿ 11:00 ಹೋಗಿ ಟೀಸರ್ ನೋಡಿದಾಗ ಐ ಥಿಂಕ್ ಫಸ್ಟ್ ಟೈಮ್ ಪ್ರೇಮ್ ಐ ಥಿಂಕ್ ಸ್ಟೇಜ್ ಮೇಲೆ ನೋಡಿದಾಗ ನಾನು ತುಂಬ ಇಮೋಷನಲ್ ಆಗ್ತೀನಿ ಯೂಶ್ವಲಿ. ಸೊ ಅಭಿ ಅಂದರೆ ನಮ್ಮ ರಾಣಂಗೆ ನೋಡಿದಾಗ ಫಸ್ಟ್ ಟೈಮ್ ಆ ಸ್ಕ್ರೀನ್ ಮೇಲೆ ಐ ವಾಸ್ ವೆರಿ ಇಮೋಷನಲ್. ಬೇರೆ ಯಾವ ಸೆಂಟಿಮೆಂಟೂ ಇರಲಿಲ್ಲ ನನಗೆ, ಅವ್ನು ಚೆನ್ನಾಗಿ ಮಾಡ್ತಾನ, ಜನ ಎಕ್ಸೆಪ್ಟ್ ಮಾಡ್ತಾರ, ಅದೆಲ್ಲ ಆ ಕ್ಷಣಕ್ಕೆ ನನಗೆ ಯೋಚನೆ ಬಂದಿಲ್ಲ. ದ ಫಸ್ಟ್ ಇಮೋಷನ್ ವಾಸ್ ದಟ್ ನಮ್ಮ ಅಮ್ಮನ ಆಸೆ ಈಡೇರ್ತಾ ಇದೆ. ಜಸ್ಟ್ ನನಗೆ ಡೆಫಿನೆಟ್ಲಿ ಇಂಟ್ರೆಸ್ಟ್ ಇರಲಿಲ್ಲ ವಾಪಸ್, ನಾನು ನನಗೆ ಆ ಶಕ್ತಿನೂ ಇದೆಯಾ ಮತ್ತೆ ಆ ಥರ ಡ್ಯಾನ್ಸ್ ಮಾಡೋದು ಅಂತ ಕೂಡ ನಂಗೆ ಗೊತ್ತಿರಲಿಲ್ಲ. ಇನ್ಫ್ಯಾಕ್ಟ್ ನಾನು ಅಯ್ಯೋ ಎಣ್ಣೆ ಸಾಂಗ್ ಅಲ್ವಾ, ಹೆಂಗಿರುತ್ತೋ ಏನೋ, ಪ್ರೇಮ್ ಏನು ಮಾಡಿಸ್ತಿದಾರೋ ಅನ್ನೋ ಒಂದು ಇದಿತ್ತು. ಬಟ್ ಆ ಸಾಂಗ್ ತುಂಬಾ ಚೆನ್ನಾಗಿದೆ, ಇಟ್ಸ್ ಬ್ರಿಲಿಯಂಟ್ಲಿ ಮೇಡ್. ನಿಜ ಹೇಳ್ತೀನಿ, ನಾನು ಸುಮ್ಮನೆ ಒಂದು ಸ್ಮಾಲ್ ಒನ್ ಪ್ರಾಬಬ್ಲಿ 1-20 ಸೆಕೆಂಡ್ಸ್ ಬರ್ಬೋದು ಅಷ್ಟೇ ಸಾಂಗಲ್ಲಿ, ಬಟ್ ಆನೆಸ್ಟ್ ಆಗಿ ದಟ್ ಸಾಂಗ್ ಇಸ್ ಇಟ್ಸ್ ಒನ್ ಆ್ಯಂಥಮ್ ಆಗುತ್ತೆ, ಡೆಫಿನೆಟ್ಲಿ ಅದು ಒಂದು ಆ್ಯಂಥಮ್ ಆಗುತ್ತೆ, ಹೆಣ್ಮಕ್ಳಿಗೆ ಒಂದು ಆ್ಯಂಥಮ್ ಆಗುತ್ತೆ ಅದು. ಅದು ಆ ಸಾಂಗಲ್ಲಿ ಆ್ಯಕ್ಚುಲಿ ಹೆಣ್ಮಕ್ಳಿಗೆ ನೋವು ಆಗಲ್ವಾ, ಅವ್ರಗಳಿಗೆ ಬ್ರೇಕಪ್ ಆಗಲ್ವಾ, ಅವ್ರಗಳಿಗೆ ಹಾರ್ಟ್ ಬ್ರೇಕ್ ಆಗಲ್ವಾ, ಯಾವಾಗಲೂ ನೀವುಗಳೆಲ್ಲ ಬೈತಿರ್ತೀರ ಹೆಣ್ಮಕ್ಳಿಂದ ನಮ್ಮ ಜೀವನ ಹಿಂಗಾಗೋಯ್ತು ಅಂತ. ನಾವು ಯೂಶ್ವಲಿ ಹುಡುಗರು ಯಾವಾಗಲೂ ಬೈಯೋದೇ ನೋಡಿದ್ದೀನಿ ನಾನು, ಅಯ್ಯೋ ಅವಳು ಹಂಗೆ ಮಾಡಲ್ಲ, ನಂಗೆ ಬಿಟ್ಬಿಟ್ಟು ಹೊರಟೋಗ್ಬಿಟ್ಲೋ, ನನಗೆ ಇವತ್ತು ಹಾರ್ಟ್ ಬ್ರೇಕ್ ಆಗೋಗ್ಬಿಟ್ಟಿದೆ. ಬಟ್ ಒಂದು ಕ್ಷಣಕ್ಕೂ ನೀವು ಆ ಹೆಣ್ಮಗು ಬಗ್ಗೆ ಯೋಚನೆ ಮಾಡ್ತೀರಾ, ಅದ್ರ ಬಗ್ಗೆನೇ ಆ ಹಾಡಿರೋದು. ಆ್ಯಂಡ್ ಆ ಲಿರಿಕ್ಸ್ ಎಷ್ಟು ಚೆನ್ನಾಗಿದೆ, ಮೋಹನ್ ಮಾಸ್ಟರ್ ಅಷ್ಟೇ ಚೆನ್ನಾಗಿ ಕೊರಿಯೋಗ್ರಾಫ್ ಮಾಡಿದ್ದಾರೆ ಆ ಹಾಡನ್ನು, ಯು ಗೈಸ್ ವಿಲ್ ರಿಯಲಿ ಲೈಕ್ ಇಟ್. ಅಷ್ಟೇ ನಾನು ಇಲ್ಲ, ನಾನು ಬರೀ ಸಾಂಗಲ್ಲಿ ದಟ್ಟು 1-20 ಸೆಕೆಂಡ್ಸ್ ಪ್ರಾಬಬ್ಲಿ, ಅದು ರಾಣಾಗೋಸ್ಕರ ಒಂದು ಸೆಂಟಿಮೆಂಟೆಡ್ ಫೀಲಿಂಗ್ ಇರ್ಬೋದು ನನ್ನ ಏನು ಪರವಾಗಿ, ಅಥವಾ ಪ್ರೇಮಕ್ಕೆ ಬಹುಶಃ ರಾಣನ ಫಸ್ಟ್ ಟೈಮ್ ಇಂಟ್ರಡ್ಯೂಸ್ ಮಾಡಿಸ್ತೀವಿ ಅದಕ್ಕೆ ಅಂತ ಇರ್ಬೋದು. ಬಟ್ ಅದು ಡೆಫಿನೆಟ್ಲಿ ಆ 20 ಮಿನಿಟ್ಸ್ ವಿಲ್ ಡೆಫಿನೆಟ್ಲಿ ಕೌಂಟ್. ನಾನು ನೋಡಿಲ್ಲ, ಐ ಡೋಂಟ್ ನೋ ಹೌ ಇಟ್ ಇಸ್. ನಂಗೆ ಆ್ಯಕ್ಚುಲಿ ಆನೆಸ್ಟಾಗಿ ಹೇಳಬೇಕು ಅಂದರೆ ನಾಟ್ ಆ್ಯಸ್ ಅ ಪ್ರೊಡ್ಯೂಸರ್, ಆ್ಯಸ್ ಅ ವೈಫ್ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರೇಮ್ಗೆ ಯಾವಾಗಲೂ ಜನ ಬೈದಾಗ ಅಥವಾ ಇನ್ಸಲ್ಟ್ ಮಾಡಿದಾಗ ಪ್ರೇಮ್ ಅನ್ಕೋತಾನೆ ಇಟ್ಸ್ ಅ ಸ್ಟೆಪ್ಪಿಂಗ್ ಸ್ಟೋನ್ ಟುವರ್ಡ್ಸ್ ಸಕ್ಸಸ್. ಬಟ್ ಆ್ಯಸ್ ಅ ವೈಫ್ ಮನೇಲಿ ಕೂತ್ಕೊಂಡಾಗ ನೋವು ಆಗಿ, ಇಟ್ಸ್ ನಾಟ್ ಜಸ್ಟ್ ಲೈಕ್ ದ್ಯಾಟ್ ಫಾರ್ ಫಾರ್ ಎನಿ ವೈಫ್, ನನಗೆ ಅಂತಲ್ಲ ಫಾರ್ ಎನಿ ಬಡಿ. ನನ್ನ ಪ್ರಕಾರ ಇದು ರಾಣಂಗೆ ಎಷ್ಟು ದೊಡ್ಡ ಬ್ರೇಕು ಅಷ್ಟೇ ದೊಡ್ಡ ಬ್ರೇಕು ಇತ್ತು. ಇಟ್ಸ್ ಗೋಣ್ ಬಿ ಅ ಡಿಫ್ರೆಂಟ್ ಫಿಲ್ಮ್ ಫಾರ್ ಇಸ್ ಕೇರಿಯರ್. ನಾನು ಪ್ರೇಮಿಗೆ ಈ ಫಿಲ್ಮ್ ಸ್ಟಾರ್ಟ್ ಮಾಡಿದಾಗ ನಾನು ಒಂದೇ ವಿಚಾರ ಹೇಳಿದ್ದು, ಯೂಶ್ವಲಿ ಡಿರೆಕ್ಟರ್ಸ್ ಒಂಚೂರು ವಯಸ್ಸು ಆಗ್ತಾ ಯಾ ಥಾಟ್ ಪ್ರೊಸೆಸ್ ಚೇಂಜಸ್, ಯೂತ್ ಥಾಟ್ಸ್ ಬರುತ್ತಾ ಇಲ್ವಾ ಅನ್ನೋದು ಗೊತ್ತಾಗಲ್ಲ ನನಗೆ, ಮೇ ಬಿ ಮೋರ್ ಮೆಚ್ಯೂರ್ಡ್ ಥಾಟ್ಸ್ ಬರುತ್ತೆ ನನಗೆ. ಪ್ರೇಮ್ ಕೆರಿಯರಲ್ಲಿ ನಾನು ಒಂದು ಐ ಹ್ಯಾವ್ ನಾಟ್ ಸೀನ್, ಎಕ್ಸ್ಕ್ಯೂಸ್ ಮೀ, ನಾನು ನೋಡೇ ಇಲ್ಲ, ಇಟ್ಸ್ ಸಚ್ ಎ ಸರ್ಪ್ರೈಸಿಂಗ್ ಥಿಂಗ್ ಟು ಮೀ, ಬಟ್ ನಾನು ನೋಡಿಲ್ಲ. ಬಟ್ ಎಲ್ಲರೂ ಹೇಳ್ತಾರೆ ನಾನು ಎಲ್ಲ ಕಡೆಗೂ ಹೋದಾಗ ಇನ್ನೊಂದು ಎಕ್ಸ್ಕ್ಯೂಸ್ ಮೀ ಬರಲೇಬೇಕು, ಪ್ರೇಮ್ ಸರ್ ಇನ್ನೊಂದು ಎಕ್ಸ್ಕ್ಯೂಸ್ ಮೀ ಮಾಡಲೇಬೇಕು ಅಂತ. ಸೊ ಬಹುಶಃ ಈ ಸಿನಿಮಾ ಇಸ್ ಗೋಣ್ ಬಿ ಅನದರ್ ಎಕ್ಸ್ಕ್ಯೂಸ್ ಮೀ ಇನ್ ಪ್ರೇಮ್ ಕೆರಿಯರ್. ನನಗೆ ಯಾವಾಗಲೂ ಆಸೆ ಇತ್ತು ರಾಣನ್ ಜೊತೆನೇ ಅಲ್ಲ, ಪ್ರೇಮ್ ಯಾವ ನ್ಯೂ ಕಾಮರ್ ಜೊತೆ ಕೆಲಸ ಮಾಡಿದ್ರು ಐ ವಾಂಟ್ ಹಿಮ್ ಟು ಮೇಕ್ ಅ ಲವ್ ಸ್ಟೋರಿ. ಅವನಿಗೆ ಒಂದು ಇಮೋಷ್ನಲ್ ಫೀಲ್ ಇದೆ ಒಳಗಡೆ, ಇಟ್ಸ್ ನಾಟ್ ಓನ್ಲಿ ತಾಯಿ ಸೆಂಟಿಮೆಂಟ್ ಒಂದೇ ಅಲ್ಲ, ಹಿ ಹ್ಯಾಸ್ ಅನ್ ಇಮೋಷ್ನಲ್ ಬಾಂಡ್. ಆ ಬಾಂಡ್ ವಾಪಸ್ ಆಚೆ ಕಡೆ ತಗೋಬರ್ಬೇಕು ಅನ್ನೋ ಆಸೆ ಇತ್ತು ನನಗೆ. ಬಹುಶಃ ಈ ಸಿನಿಮಾ ಮುಖಾಂತರ ಡೆಫಿನೆಟ್ಲಿ ಆಚೆ. ನಾನು ಇವತ್ತು ಪ್ರೇಮ ಅದೇ ಕೇಳಿದೆ, ಇನ್ಫ್ಯಾಕ್ಟ್ ಪ್ರೇಮ್ ಇವತ್ತು ಟೀಸರ್ ರಿಲೀಸ್ ಆಗಿದೆ, ಯಾವಾಗ ಸಿನಿಮಾ ರಿಲೀಸ್ ಮಾಡ್ತೀರಾ? ಸೊ ಹೀ ಶೌಟೆಡ್ ಎಟ್ ಮೀ, ಇಲ್ಲ ಇಲ್ಲ ನಂಗೆ ಗೊತ್ತಿಲ್ಲ, ಫೋನ್ ಇಡೋವಲ್ಲ ಅವನು. ಬಟ್ ಐ ಆಮ್ ಎಕ್ಸ್ಪೆಕ್ಟಿಂಗ್ ಅ ರಿಲೀಸ್ ಇನ್ ಜೂನ್ ಜುಲೈ. ಥ್ಯಾಂಕ್ ಯು ಗಾಯ್ಸ್, ಥ್ಯಾಂಕ್ ಯು ಫಾರ್ ಕಮಿಂಗ್. ಯಾರು ಮಾಡ್ತಾರೆ? ಹೌದು, 13 ಇಯರ್ಸ್ ಆಫ್ ಮ್ಯಾರೇಜ್. ನೋ, ನಾನು ಎಲ್ಲ ನೋಡ್ಬಿಟ್ಟಿದ್ದೀನಿ 13 ಇಯರ್ಸ್ ಆಫ್ ಮ್ಯಾರೇಜ್. ಬಟ್ ಡೆಫಿನೆಟ್ಲಿ ಲವ್ ವಿಚಾರದಲ್ಲಿ ನಾನು ಪ್ರೇಮಿಗೆ ಹೇಳ್ಕೊಡ್ಬೇಕಾಗಬೇಕಾಗಿತ್ತು, ಪ್ರತಿಯೊಬ್ಬರಿಗೂ ಇಲ್ಲಿ ನಿಂತ್ಕೊಂಡಿರೋರು ಕೂಡ
ಲವ್ ಅಂದರೆ ಒಂದು ಬೇರೆ ಸೆಂಟಿಮೆಂಟ್ ಇರುತ್ತೆ, ಒಂದು ಬೇರೆ ಫೀಲ್ ಇರುತ್ತೆ. ಇಟ್ಸ್ ದ ನಾನು ಹೇಳ್ದಂಗೆ ಇಟ್ಸ್ ದ ಮೋಸ್ಟ್ ಪ್ಯೂರೆಸ್ಟ್ ಇಮೋಷನ್ ನನ್ನ ಪ್ರಕಾರ. ಸೊ ಆ ಇಮೋಷನನ್ನು ಪ್ರೇಮ್ ತಗೊಂಡ್ಬಂದಿದ್ದಾರೆ. ಪ್ರೇಮ್ ಹೇಳ್ದಂಗೆ ಇಟ್ಸ್ ಒನ್ ರಿಯಲ್ ಸ್ಟೋರಿ. ಸೊ ಚೆನ್ನಾಗಿ ಮಾಡಿರ್ತಾನೆ ಅಂತ ಅನ್ಕೊಂಡಿದ್ದೆ. ನಾನೇ ಕತೆ ಕೇಳಿದ್ದೀನಿ ಸತ್ಯ. ನಾನೇ ಅದೇ ಹೇಳಿದ್ದು ಆವಾಗಿಂದ. ನಾನು ಎಕ್ಸ್ಕ್ಯೂಸ್ ಮೀ ಥರನೇ ಇರುತ್ತೆ ಅಂತಲೇ ಹೇಳಿದೆ ಸತ್ಯ. ಕೇಳಿಸ್ಕೊಂಡ್ರು ಆವಾಗಿಂದ ನೀವು. ಬಟ್ ನೋ, ಐ ವುಡ್ ರಿಯಲಿ ಲೈಕ್ ಟು ಥ್ಯಾಂಕ್ ದ ಪ್ರೆಸ್ ಅಂಡ್ ಮೀಡಿಯಾ. ಯು ಗೈಸ್ ಹವ್ ಬೀನ್ ಫ್ರೆಂಡ್ಸ್, ಯು ಗೈಸ್ ಹವ್ ಬೀನ್ ದೇರ್ ಥ್ರೂ ಔಟ್ ಮೈ ಕೆರಿಯರ್ ಫಾರ್ 18 ಇಯರ್ಸ್ ಅನ್ ಆಲ್. ಸೊ ಡೆಫಿನೆಟ್ಲಿ ಇದು ಒಂದು ಡಿಫ್ರೆಂಟ್ ಜನರೇಷನ್. ಒನ್ ಡೆಕೇಡ್ ಮುಂದೆ ಹೋಗ್ತಾ ಇದ್ದೀವಿ ನನ್ನ ತಮ್ಮಗೆ ಇಂಟ್ರೊಡ್ಯೂಸ್ ಮಾಡಿ. ಪ್ರಾಬಬ್ಲಿ ಅದೇ ಸಪೋರ್ಟ್ ನಿಮ್ದು ನನ್ನ ಫ್ಯಾಮಿಲಿ ಪರವಾಗಿ ಹಿಂಗೆ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಫಾರ್ ಕಮಿಂಗ್ ಟುಡೆ. ದಿಸ್ ಪಬ್ ಇಸ್ ಅಬೀಸ್ ಆ್ಯಂಡ್ ವಿ ಆರ್ ಆಲ್ ಹ್ಯಾಪಿ ಅಬೌಟ್ ಇಟ್. ಆ್ಯಂಡ್ ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ಅಸ್ ಯುವರ್ ಟುಡೆ. ಥ್ಯಾಂಕ್ ಯು ಸೊ ಮಚ್. ಆಲ್ ಮನೆಯಲ್ಲೇ ಕುತ್ಕೊಂಡು ನೋಡ್ತಾ ಇದ್ವಿ. ಸೊ ಅಮ್ಮ ಅಪ್ಪ ಅವರೆಲ್ಲ ನೋಡಿದ್ರು, ಅವ್ರ ಜೊತೆ ಕೂತ್ ನಾನೇ ನೋಡಿದೆ. ನಾನು ಡೈರೆಕ್ಟ್ ಯಾರಿಗೂ ಯೂಶ್ವಲಾಗಿ ತೋರಿಸಲ್ಲ, ಟೀಸರ್ ಇರಲಿ ಏನಾದರೂ ಇರಲಿ, ವರ್ಕ್ ಮಾಡಿರೋದು ಯಾವುದೂ ತೋರಿಸಲ್ಲ. ಸೊ ನಾನು ಆ್ಯಕ್ಚುಲಿ ಕಾಯ್ಕೊಂಡೆ ಇದೆ ಹೆಂಗಿರುತ್ತೆ ಅಂತ ನೋಡೋಕ್ಕೆ. ಸೊ ನಾವೆಲ್ಲ ಮನೇಲಿ ಕೂತ್ಕೊಂಡು ಫಸ್ಟ್ ಟೈಮೇ ನೋಡಿದ್ದು. ಸೊ ನಮ್ಮ ಅಪ್ಪ ಅಮ್ಮ ಎಲ್ಲರೂ ಹೆಚ್ಚು ಬರ್ಸು ಚೆನ್ನಾಗಿದೆ ಅಂತಲೇ ಹೇಳೋದು. ಸೊ ಅವ್ರದೇ ರಿಯಾಕ್ಷನ್ ಫಸ್ಟ್. ಅದು ಆ್ಯಕ್ಚುಲಿ ಊಟಿಯಲ್ಲಿ ಮಾಡಿದ್ದು. ಆಮೇಲೆ ಈ ಸಿನಿಮಾಲಿ ಫುಲ್ ಸಿನಿಮಾ ಆ್ಯಕ್ಚುಲಾಗಿ ಹೇಳಿದ್ರೆ ಲರ್ನಿಂಗ್ ಎಕ್ಸ್ಪೀರಿಯೆನ್ಸ್ ನನಗೆ. ಸೊ ನಾನು ಮಾಡಿರೋದೆಲ್ಲ ಬೇಸಿಕ್ಲಿ ನಮ್ಮ ಡೈರೆಕ್ಟ್ರಿಂದಾನೆ. ಅವ್ರು ಏನು ಹೇಳ್ಕೊಟ್ರು, ಅವ್ರು ಹೆಂಗೆ ಏನು ಮಾಡೋಕ್ಕೆ ಹೇಳಿದ್ರು ಅದೇ ಮಾಡಿರೋದು ನಾನು. ಸೊ ಇವತ್ತು ನೀವು ಏನು ನೋಡ್ತೀರಾ, ಇಟ್ಸ್ ಆಲ್ ಥ್ಯಾಂಕ್ಸ್ ಟು ದ ಡೈರೆಕ್ಟರ್. ಸೊ ಏನು ಹೇಳಿ, ಥ್ಯಾಂಕ್ಸ್ ಟು ಹಿಮ್ ಅದು ಬಂದಿರೋದು ಔಟ್ಪುಟ್ಟು ಅಷ್ಟೇ. ಸಾರಿ ಕೇಳಿಸ್ತಾನ. ಹೌದು ನೋಡಿ, ನಾನು ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ ಈ ಸಿನಿಮಾ ಬಗ್ಗೆ ನಾನು ಎಷ್ಟು ಹೇಳ್ಬೇಕಂತ ನನಗೆ ಗೊತ್ತಿಲ್ಲ ಎಷ್ಟು ಪರ್ಮಿಷನ್ ಇದೆ ಅಂತ. ಸೊ ಬಟ್ ನೀವು ಕಣ್ಣಿಡ್ತಿದ್ದು ನಿಜ, ಟೀಸರಲ್ಲಿ ನಿಮಗೆ ಎರಡು ಶೇಡ್ ಕಾಣಿಸುತ್ತೆ. ಸೊ ಅದು ಒನ್ ಟೈಮ್ ಲ್ಯಾಪ್ಸ್ ಅಂತ ಹೇಳ್ಬೋದು, ಆ ಥರ ಇರೋದ್ರಿಂದ ಅದು ಎರಡು ಶೇಡ್ ಇರೋದು. ಸೊ ಅದಕ್ಕೆ ಒಂಚೂರು ಟ್ರಾನ್ಸ್ಫಾರ್ಮೇಷನ್ ಥರ ಇದೆ, ಬಾಡಿ ಚೇಂಜಸ್ ಇದೆ ಆ್ಯಂಡ್ ಲುಕ್ ಚೇಂಜ್ ಇದೆ. ಸೊ ಪ್ರಿಪ್ರೇಷನ್ಸ್ ಯಾವ್ದು ಕೇಳಿ ನೀವು, ಬಾಡಿ ಟ್ರಾನ್ಸ್ಫಾರ್ಮೇಷನ್ಗೆ ಯಾವ್ದು ಕೇಳ್ತೀರಾ? ಓವರ್ ಆಲ್ ಪಾತ್ರಕ್ಕೆ ನಾವು ಆ್ಯಕ್ಚುಲಿ ಇದು ಸ್ಟೋರಿ ಎಲ್ಲ ರೆಡಿ ಆಗಿದ್ಮೇಲೆ ಆಲ್ಮೋಸ್ಟ್ ಆಲ್ ಇವನ್ ನಾವು ಟೈಟಲ್ ಲಾಂಚು ಮಾಡಿದ್ವಿ, ನೀವೆಲ್ಲ ಇದ್ರಿ ಮಾರ್ಚ್ 31st. ಅದಾಗಿದ್ಮೇಲೆ ಎಷ್ಟೋ ನಾವು ಕೂತ್ಕೊಂಡು ರಿಹರ್ಸಲ್ ಮಾಡಿದ್ವಿ. ಆಲ್ಮೋಸ್ಟ್ ಆಲ್ ಎವ್ರಿ ಸೀನ್ನ ಅಲ್ಲಿ ಆಫೀಸಲ್ಲಿ ಕೂತ್ಕೊಂಡು ರಿಹರ್ಸ್ ಮಾಡಿದ್ದೀವಿ. ಅದಾದಮೇಲೆ ಶೂಟಿಂಗ್ ಹೋಗಿರೋದು. ಸೊ ವೆನ್ ಇಟ್ ಕಮ್ಸ್ ಟು ದ ಶೂಟ್ ಬಂದಿದ್ದಾಗ ಅಷ್ಟೆಲ್ಲ ನಾವು ರಿಹರ್ಸ್ ಮಾಡಿಬಿಟ್ಟೆ ಹೋಗಿರೋದು. ಆಮೇಲೆ ಈ ಟ್ರಾನ್ಸ್ಫಾರ್ಮೇಷನ್ಗಳಿಗೂ ಅಷ್ಟೇ, ನೀವು ಸುಮ್ಮನೆ ಟ್ರಾನ್ಸ್ಫಾರ್ಮೇಷನ್ ಅಂದಿದ ತಕ್ಷಣ ಅಷ್ಟು ಈಸಿಯಾಗಿ ಮಾಡೋಕ್ಕಾಗಲ್ಲ. ಯೂಶ್ವಲಿ 2-3 months ಆದರೂ ಬೇಕೇ ಬೇಕು ನೀವು ಗೇನ್ ಮಾಡೋಕ್ಕೆ ಇಲ್ಲ ಲೂಸ್ ಮಾಡೋಕ್ಕೆ. ಸೊ ಆ ಟೈಮ್ ನನಗೆ ಲಕ್ಕಿಲಿ ಡೈರೆಕ್ಟರ್ ಕೊಟ್ಟರು. ಸೊ ಆದ್ದರಿಂದ ಅಷ್ಟು ಟೈಮ್ ಆಯಿತು ಮಾಡೋಕ್ಕೆ. ಆ್ಯಂಡ್ ಆಲ್ಮೋಸ್ಟ್ ಮೇ ಬಿ 4 months ಆಫ್ಟರ್ ಟೈಟಲ್ ಲಾಂಚ್ ಆಗಿದ್ಮೇಲೆ ಆಲ್ಮೋಸ್ಟ್ 4 months ಆಗಿದ್ಮೇಲೆ ಶೂಟ್ಗೆ ಹೋಗಿದ್ದೀವಿ. ಸೊ ಅಷ್ಟು ಟೈಮ್ ಆಗಿದೆ ಆಲ್ಮೋಸ್ಟ್. ಅವ್ರು ನನಗೆ ಎಕ್ಸ್ಕ್ಯೂಸ್, ನಾನು ಅವ್ರಿಗೆ ಎಕ್ಸ್ಕ್ಯೂಸಸ್ ಕೊಟ್ಟನ ಅಂತ ಕೇಳ್ತೀರಾ? ಹಾಂ ಸೇ ಇಲ್ಲ, ಏನು ಮಾತಾಡ್ತಾ ಇದ್ದೀರಾ? ನನಗೆ ಆ್ಯಕ್ಚುಲಿ ಬೇಕಾದ್ರೆ ಜಾಸ್ತಿ ಬೆಂಡಿ ಎತ್ತಾರೆ ಗೊತ್ತಿರೋನು ಅಂತ. ಯಾಕೆಂದರೆ ನನಗೆ ಫಸ್ಟ್ಲಿ ಇನ್ನೊಂದೇನೆಂದರೆ ನಮ್ಮ ಡೈರೆಕ್ಟರ್ ನಾನು ಆವಾಗಲೇ ಹೇಳ್ತಾ ಇದ್ದೆ, ತುಂಬ ದೊಡ್ಡ ಪಿಕ್ಚರು ತುಂಬ ಸ್ಟಾರ್ಸ್ ಜೊತೆ ಮಾಡಿದ್ದಾರೆ. ಇವಾಗ ಸಡನ್ನಾಗಿ ಹೊಸೊಬ್ರ ಜೊತೆ ಮಾಡ್ತಿದ್ದಿದ್ವಾಗ ಅವ್ರಿಗೆ ಆಲ್ರೆಡಿ ಒಂದು ಅವ್ರು ಯಾವುದಕ್ಕೂ ಕಾಂಪ್ರಮೈಸ್ ಆಗಲ್ಲ, ಆಮೇಲೆ ಅವ್ರು ಆಗಲೂ ಬಾರದು. ಸೊ ನಾವು ನಮ್ಮ ಕಡೆಯಿಂದ ಯಾವಾಗಲೂ ಮಾಡ್ತಿದ್ದಿದ್ವಾಗ ಫಸ್ಟು ಡೈರೆಕ್ಟ್ರನ್ನ ಸ್ಯಾಟಿಸ್ಫೈ ಮಾಡೋಕ್ಕೆ ಮಾಡ್ತೀವಿ. ಸೊ ಅವ್ರಿಗೆ ಸ್ಯಾಟಿಸ್ಫೈ ಆಗಿಲ್ಲ ಅಂದರೆ ಅವ್ರು ಯಾವತ್ತೂ ಓಕೆ ಅಂದೂ ಇಲ್ಲ, ಯಾವ ಎಕ್ಸ್ಕ್ಯೂಸು ಸುಮ್ಮನೆ ನನಗೆ ಎಕ್ಸ್ಕ್ಯೂಸು ಮಾಡಿಲ್ಲ. ಆ್ಯಂಡ್ ಇನ್ಫ್ಯಾಕ್ಟ್ ಗೊತ್ತಿರೋದ್ರಿಂದ ನನಗೆ ಅವ್ರ ಮುಂಚೆಯಿಂದ ಎಷ್ಟು ವರ್ಷದಿಂದ ಗೊತ್ತಿರೋದ್ರಿಂದ ನನ್ನ ಜೊತೆ ಒಂದು ಲೆವೆಲ್ ಆಫ್ ಫ್ರೀಡಮ್ಮು ಇದೆ. ಡೈರೆಕ್ಟಾಗಿ ಏನಿದೆ ಹೇಳ್ತಾರೆ ಅದಕ್ಕೆ ಹೇಳಿದ್ದು, ಜಾಸ್ತಿ ಬೆಂಡ್ ಎತ್ತಬೇಕಂದ್ರೆ ಎತ್ತಾರೆ. ಸೊ ಆ ಥರ ಎಲ್ಲ ನನಗೆ ಯಾವುದು ಕೊಟ್ಟಿಲ್ಲ, ಎಕ್ಸ್ಕ್ಯೂಸು ಅವೆಲ್ಲ ಏನೂ ಮಾಡಿಲ್ಲ. ಹೇಳಿದ್ದಾರೆ, ನೀವು ಹೇಳ್ತಾ ಇದ್ದೀರಾ? ಸೊ ಥ್ಯಾಂಕ್ ಯು ಸೋ ಮಚ್.
ಅದ್ರ ಬಗ್ಗೆ ನಾನೇ ಹೇಳಿ ವಾಯ್ಸ್ ಚೆನ್ನಾಗಿದೆ ಅಂದ್ರೆ ಥ್ಯಾಂಕ್ ಯು ಅಷ್ಟೇ. ಥ್ಯಾಂಕ್ ಯು ಸರ್. ಮೊದಲನೇ ಸಿನಿಮಾದಲ್ಲಿ ಇಬ್ಬರು ಹೀರೋಯಿನ್ಸ್, ಎಸ್. ಅದರಲ್ಲಿ ಕಾಂಬಿನೇಷನ್ ಅನ್ನೋದಕ್ಕಿಂತ ಇವಾಗ ಫಸ್ಟ್ ನಮಗೆ ಇಬ್ಬರು ಹೀರೋಯಿನ್ಸಲ್ಲಿ ಒಬ್ಬರು ಹೊಸೊಬ್ರು ನನ್ನ ಥರನೇ, ಆ್ಯಂಡ್ ಇನ್ನೊಬ್ಬರು ತುಂಬ ಎಕ್ಸ್ಪೀರಿಯನ್ಸ್ಡು ರಚಿತಾ ರಾಮ್ ಅವ್ರ ಥರ. ಸೊ ನನಗೆ ಎಕ್ಸ್ಪೀರಿಯನ್ಸ್ ವೈಸ್ ನೋಡೋಕ್ಕೋದ್ರೆ ಇವಾಗ ಹೊಸೊಬ್ರ ಜೊತೆ ಮಾಡುವಾಗ ನಾವಿಬ್ಬರು ಆಲ್ಮೋಸ್ಟ್ ಸೇಮ್ ನಮ್ಮ ಫ್ರೀಕ್ವೆನ್ಸಿ ಮ್ಯಾಚ್ ಆಗ್ತಾ ಇತ್ತು. ಬಿಕಾಸ್ ಅವರು ಕಲ್ತ್ಕೊಳ್ತಾ ಇದ್ರು, ನಾನು ಕಲ್ತ್ಕೊಳ್ತಾ ಇದ್ದೆ. ಆ ಭಯ ಅನ್ನೋದು ಒಂದು ಲೆವೆಲ್ ಕಡಿಮೆ ಇರ್ತಾ ಇತ್ತು ಅವ್ರ ಜೊತೆ ಮಾಡುವಾಗ. ತಪ್ಪಾದರೆ ಏನಾಗುತ್ತೆ ಹಂಗೆಲ್ಲ ಜಾಸ್ತಿ ಏನು ಯೋಚನೆ ಇರ್ತಿರಲಿಲ್ಲ ಅವ್ರ ಜೊತೆ, ಬೇರೆದೆಲ್ಲ ಭಯ ಇರ್ತಿತ್ತು. ಬಟ್ ನಮ್ಮದು ರಚಿತಾ ರಾಮ್ ಅವರು ಇಲ್ಲ ಎನಿ ಅದರ್ ಸೀನಿಯರ್ ಆ್ಯಕ್ಟರ್ ಜೊತೆ ಮಾಡುವಾಗ ಒಂದು ಭಯ ಇರ್ತಾ ಇತ್ತು, ಒಂದು ಪ್ರೆಷರ್ ಇರ್ತಾ ಇತ್ತು. ನಾವು ಚೆನ್ನಾಗಿ ಮಾಡಬೇಕು, ನಾವು ಏನಾದರೂ ಎರಡು ಮೂರು ಸಲ ಮಾಡಿದ್ರೆ ಅವ್ರು ಯಾವಾಗಲೂ ಕರೆಕ್ಟಾಗಿ ಮಾಡ್ತಿರ್ತಾರೆ, ನಮ್ಮ ಮೇಲೆ ಬರುತ್ತೆ, ಅದೆಲ್ಲ ಒಂದು ಭಯ, ಒಂದು ಪ್ರೆಷರ್ ಇದ್ದೇ ಇರುತ್ತೆ. ಬಟ್ ನನಗೇನು ಅನ್ಸುತ್ತೆ ಅಂದರೆ ಆ ಪ್ರೆಷರ್ ಇದ್ದಿದ್ದಾಗ ನಾವು ಒಂದು ಲೆವೆಲ್ ಎಕ್ಸ್ಟ್ರಾ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ಆಮೇಲೆ ನಾನು ಇವಾಗಲೂ ಜಸ್ಟ್ ಹೇಳಿದೆ, ಬಟ್ ಒಂದು ಗುಡ್ ಥಿಂಗ್ ಏನಂದರೆ ಎಲ್ಲ ಸೀನಿಯರ್ ಆರ್ಟಿಸ್ಟ್ ಇನ್ಕ್ಲೂಡಿಂಗ್ ರಚಿತಾ ರಾಮ್ ಅವರು ಇರಲಿ, ಸುಚೇಂದ್ರ ಪ್ರಸಾದ್ ಅವರು ಇರಲಿ, ಶಶಿಕುಮಾರ್ ಅವರು ಇರಲಿ, ಎಲ್ಲರೂ ಚಂದ್ರರಾಜ್ ಸರ್ ಇರಲಿ, ಎಲ್ಲರೂ ತುಂಬ ಕೋಆಪ್ರೇಟ್ ಮಾಡಿಬಿಟ್ಟು ತುಂಬ ಚೆನ್ನಾಗಿ, ನಾವು ಹೊಸಬ್ರಾಗಿದ್ದಾಗ ನಮ್ಮ ಜೊತೆ ತುಂಬ ಕೋಆಪ್ರೇಟ್ ಮಾಡಿಬಿಟ್ಟು ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ರು. ನಮ್ಗೆ ಯಾವತ್ತೂ ಒಂದು ಪ್ರೆಷರ್ ಅನ್ನೋದು ಫೀಲ್ ಮಾಡಿಸಿಲ್ಲ. ನಮಗೆ ಇನ್ಫ್ಯಾಕ್ಟ್ ಹೇಳೋರು ಏ ಮಾಡು ಅಂತ ನಂಗೆ ನಾನು ಆಪ್ತಾ ಇದೆ. ಒಂದ್ಸಲಿ ಸುಚೇಂದ್ರ ಪ್ರಸಾದ್ ಸರು, ನಾನು ನಮ್ಮ ಡೈರೆಕ್ಟ್ರು ಒಂದು ಕೇಳಿದ್ರು, ಒಂದು ಮಾಡಿದ್ದೆ ಅವ್ರಿಗೇನೋ ಓಕೆ ಅನ್ಸ್ಬಿಟ್ಟು, ಬಟ್ ಅದೇ ಅವ್ರು ಯಾವತ್ತೂ ಎಕ್ಸ್ಕ್ಯೂಸ್ ಮಾಡಲ್ಲ ಹೇಳಿದಲ್ಲ. ಸೊ ಅವ್ರು ಹೇಳಿದ್ರು, ಏಯ್ ಏನೋ ಈ ಥರ ಎಲ್ಲ ಬೇಕು ನನಗೆ, ಮಾಡ್ತೀಯಾ? ನಾನು ಟ್ರೈ ಮಾಡ್ತೀನಿ ಅಂಕಲ್ ಅಂತ ಹೇಳಿದ್ದೆ. ಅವ್ರಿಗೆ ಅಂಕಲ್ ಅಂತ ಹೇಳೋದು, ಸೊ ಟ್ರೈ ಮಾಡ್ತೀನಿ ಅಂಕಲ್ ಅಂತ ಹೇಳಿದ್ದೆ. ಅಷ್ಟರಲ್ಲಿ ಸುಚೇಂದ್ರ ಪ್ರಸಾದ್ ಸರ್ ನನಗೆ, ಏಯ್ ಟ್ರೈ ಮಾಡ್ತೀಯ ಅಂತ ಯಾಕೆ ಹೇಳ್ತಿದ್ಯಾ, ಹಂಗೆಲ್ಲ ಹೇಳ್ಬೇಡ, ಮಾಡ್ತೀಯಾ ಅನ್ನು. ಆ ಥರ ಅಷ್ಟು ನಮ್ಗೆ ಎನ್ಕರೇಜ್ ಮಾಡಿಬಿಟ್ಟು ಮಾಡಿಸ್ತಾ ಇದ್ರು. ಸೊ ಅದು ಗ್ರೇಟು. ಸೊ ಅದು ರಿಯಲಿ ನಮ್ಗೆ ತುಂಬ ಹೆಲ್ಪ್ ಆಯಿತು. ಅದು ನೀವು ಹೇಳಬೇಕು, ನಿಮಗೆ ಆ ಥರ ನೆನೆಸ್ತಾ ಇದ್ರೆ. ಬಟ್ ನೀವು ಆ ಥರ ಏನೋ ಕನೆಕ್ಷನ್ ಇದೆಯಾ ಅಂತ ಕೇಳ್ತಿದ್ರೆ, ಆ ಥರ ಏನೂ ಇಲ್ಲ, ಕಂಪ್ಲೀಟ್ಲಿ ಡಿಫ್ರೆಂಟು ಸ್ಟೋರೀಸು. ಬಟ್ ನಿಮ್ಗೆ ಹಂಗೆ ಅನಿಸಿದ್ರೆ ಮೇ ಬಿ, ಬಟ್ ಆ ಥರ ಏನು ಕನೆಕ್ಷನ್ ಏನಿಲ್ಲ. ಓಕೆ, ಓ ಅದು ಅಮೇಝಿಂಗ್. ಹೌದು, ಯಾಕಂದರೆ ಎಲ್ಲ ಹೀರೋಗಳು ಅವ್ರನ್ನ ನೋಡೋದು ಹೆಂಗೆ, ರಕ್ಷಿತಾ ಸೂಪರ್ ಸ್ಟಾರ್ ಅಂತ ಹಂಗೆ ನೋಡ್ಕೊಂಡು ಅವರು ಸೂಪರ್ ಸ್ಟಾರ್ ಇರ್ತಾರೆ, ಅವಾಗ ಹಂಗೆ ಅವರು ಅವಾಗ ಒಮ್ಮೆ ಅವರು ಮಾಡ್ತಾರೆ. ಬಟ್ ನಂಗೆ ಅವ್ರು ಮುಂಚೆಯಿಂದ ಅಕ್ಕ, ನಾನು ಚಿಕ್ಕ ಯಾವಾಗ ಮಗುವಿನ ನೋಡ್ತಾ ಇದ್ದೀನಿ. ಸೊ ನನಗೆ ಆ ಕಂಫರ್ಟ್ ಲೆವೆಲ್ ಯಾವತ್ತೂ ಇತ್ತು. ಆ್ಯಂಡ್ ಅವರು ಅಲ್ಲಿ ಹೋಗಿದ್ವಾಗ ಅಯ್ಯೋ ಎಷ್ಟು ಚೆನ್ನಾಗಿದ್ರು ಗೊತ್ತಾ, ಸೆಟ್ಟಲ್ಲಿ ನನ್ನ ಜೊತೆ ಅಲ್ಲಿ ಬಂದು ಮಾಡಿದ್ವಾಗ ಅಬ್ಬಿ ಅಲ್ಲಿ ಓಕೆ ಎಲ್ಲ ಚೆನ್ನಾಗಿದೆಯಾ ಮಾಡ್ತಾ ಇದೆಯಾ ಈಗ ಹಂಗಲ್ಲ. ನಾನು ಆ್ಯಕ್ಚುಲಿ ಒಂದು ಎರಡು ಮೂರು ಸಲ ಸೈಕಲ್ ಹೊಡೆದೆ, ಅದು ಒಂದು ನಾವೆಲ್ಲರೂ ಹೊಡೆಯೋ ಇದರಲ್ಲಿ ಪಟ್ಟಿಂಗ್ ಮಾಡೋದ್ರಲ್ಲಿ ತುಂಬ ಸೈಕಲ್ ಹೊಡೆದೆ. ಅವಾಗ ನಾನು ಕರೆದ್ಬಿಟ್ಟು ಅಲ್ಲ ಅಬ್ಬಿ ಹಂಗಲ್ಲ ನೀನು ಹಿಂಗೆ ಬಂದು ಮಾಡಬೇಕು ಅಂತ ತುಂಬ ಕೋಆಪ್ರೇಟ್ ಮಾಡ್ಬೋಣ, ಹಂಗೇನು ಪ್ರೆಷರ್ ಇರಲಿಲ್ಲ, ತುಂಬ ಕಂಫರ್ಟ್, ಆ್ಯಕ್ಚುಲಿ ತುಂಬ ಕಂಫರ್ಟ್ ಫೀಲ್ ಮಾಡಿಸಿದ್ರು ಅವರು. ಥ್ಯಾಂಕ್ ಯು ಸೋ ಮಚ್, ಪ್ಲೀಸ್ ದಯವಿಟ್ಟು ಹಿಂಗೆ ಸಪೋರ್ಟ್ ಮಾಡಿ ನೋಡಿ ನಮ್ಮ ಟೀಸರ್ನ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ರೀಶ್ಮಾ ನಾರಾಯ. ಸೊ ಇದು ನನ್ನ ಮೊದಲನೇ ಸಿನಿಮಾ, ಆದರೆ ಈ ಎಕ್ಸ್ಪೀರಿಯನ್ಸ್, ಈ ಜರ್ನಿ ನನಗೆ ತುಂಬ ಮೆಮೊರೇಬಲ್ ಆಗಿರುತ್ತೆ. ಯಾಕಂದರೆ ಎಷ್ಟು ಕಂಫರ್ಟೇಬಲ್ ಆಗಿತ್ತು, ವರ್ಕಿಂಗ್ ಅಟ್ಮಾಸ್ಫಿಯರ್ ಥರನೇ ಅನಿಸ್ಲಿಲ್ಲ ನನಗೆ. ಯಾಕಂದರೆ ಪ್ರೇಮ್ ಸರ್ ನಂಗೆ ಎಲ್ಲ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ, ಆ್ಯಂಡ್ ನನ್ನ ಪಾತ್ರದಲ್ಲಿ ನಂಗೆ ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇರಲಿಲ್ಲ. ಹೀಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂತ ನಂಗೆ ಎಲ್ಲ ಫ್ರೀಡಮ್ ಇತ್ತು ಎಕ್ಸ್ಪ್ಲೋರ್ ಮಾಡೋಕ್ಕೆ. ನನ್ನ ಪಾತ್ರ ಬಗ್ಗೆ, ನನ್ನ ಅಷ್ಟೇ ಪಾತ್ರ ಬಗ್ಗೆ ಏನು ಹೇಳೋಕ್ಕಾಗಲ್ಲ. ಸೊ ಎಸ್, ದಿಸ್ ವಾಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ನಾನು ರಕ್ಷಿತಾ ಮ್ಯಾಮ್ ಮತ್ತು ಪ್ರೇಮ್ ಸರ್ಗೆ ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಅದು ಸಾಲಲ್ಲ. ರಕ್ಷಿತಾ ಮ್ಯಾಮ್ ಅವ್ರ ಫಸ್ಟ್ ಪ್ರೊಡಕ್ಷನಲ್ಲಿ ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಹರ್. ಸೊ ನಾನು ಇಡೀ ಟೀಮ್ ಏಕಲವ್ಯಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಿಮ್ಮ ಪ್ರೀತಿ ನನ್ನ ಮೇಲೆ ಇರಬೇಕು ಅಂತ ಕೇಳ್ಕೊತೀನಿ. ಕ್ಯಾರೆಕ್ಟರ್ ಬಗ್ಗೆ ನಾನೇನು ಹೇಳೋಕ್ಕಾಗಲ್ಲ. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಮೊದಲಾಗಿ ಎಲ್ಲ ಟ್ರೂ ಲವರ್ಸ್ಗೆ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಎಸ್, ಪ್ರೇಮ್ ಸರ್ ಒಟ್ಟಿಗೆ ಮೊದಲನೇ ಸಿನಿಮಾ ತುಂಬ ಚೆನ್ನಾಗಿತ್ತು, ಎಕ್ಸ್ಪೀರಿಯನ್ಸ್ ತುಂಬ ಇಷ್ಟ ಆಯಿತು. ಪಾತ್ರ ಕೂಡ ತುಂಬ ಚೆನ್ನಾಗಿದೆ, ತುಂಬ ಅದ್ಭುತವಾಗಿ ಬಂದಿದೆ, ತುಂಬ ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಸಿನಿಮಾ ರಿಲೀಸ್ ಬೇಕಾಯಿತು. ಅದ
ಅದೇ ಸಿಗರೇಟ್ ಎಣ್ಣೆ ಕೇಳ್ತಾ ಇಲ್ಲ ನನಗೆ ಅಲ್ಲ ಆಕ್ಚುಲಿ ಒಂದೇ ತರ ಇರೋದು ರಚಿತಾ ಬಟ್ ಪಾತ್ರ ಬೇರೆ ತರ ಮಾಡ್ತಿದ್ದೀನಿ ಅಷ್ಟೇ ಅಂದ್ರೆ ಲೈಕ್ ಎಲ್ಲರೂ ಹೇಳ್ತಾರೆ ಮೊನಾಟನಸ್ ಆಗ್ತಿದೆ ರಚಿತನ್ ಪಾತ್ರ ಎಲ್ಲ ಸಿನಿಮಾದಲ್ಲಿ ಒಂದೇ ತರ ಕಾಣಿಸ್ತಿದ್ದಾರೆ ಅಂತ. ಸೊ ಅದಕ್ಕೋಸ್ಕರ ಪಾತ್ರನ ಅದೇ ಹೇಳ್ತಾರೆ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದೀವಿ ಅಂತ. ಹಾಗೇನೆ ಡಿಫ್ರೆಂಟ್ ಆಗಿರಲಿ, ಒಂದೊಂದು ಸಿನಿಮಾಗಿಂತ ಇನ್ನೊಂದು ವಿಭಿನ್ನವಾಗಿರಲಿ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಫಸ್ಟ್ ಆಫ್ ಆಲ್ ಫಸ್ಟ್ ಥಿಂಗ್ ಇಸ್ ನನಗೆ ಪ್ರೇಮ್ ಸರ್ ಅವರ ಮಾಡಿರುವಂಥ ಎಕ್ಸ್ಕ್ಯೂಸ್ ಮೀ ಆಗಿರ್ಬೋದು, ಜೋಗಿ ಆಗಿರ್ಬೋದು, ಅವ್ರು ಮಾಡುವಂಥ ಕರಿಯ ಪ್ರತಿಯೊಂದು ಸಿನಿಮಾ ನನಗೆ ತುಂಬಾ ಇಷ್ಟ. ಎಸ್ಪೆಷಲಿ ಎಕ್ಸ್ಕ್ಯೂಸ್ ಮೀ ನಂಗೆ ತುಂಬಾ ಇಷ್ಟ. ಆ್ಯಂಡ್ ಇದರಲ್ಲಿ ಯಾವುದಲ್ಲಿ ವಿಲ್ಲನ್ ಸಿನಿಮಾದಲ್ಲಿ ನಾನು ಒಂದು ಸಾಂಗಲ್ಲಿ ಕ್ಯಾಮಿಯೋ ಮಾಡಿದ್ದೆ. ಸೊ ಆವಾಗ ಪ್ರೇಮ್ ಸರ್ ಹೇಳಿದ್ರು ಒಂದು ಸಿನಿಮಾ ಪ್ಲ್ಯಾನ್ ಮಾಡ್ತಿದ್ದೀನಿ, ತುಂಬ ಒಳ್ಳೆಯ ಪಾತ್ರ ಇದೆ, ಮಾಡ್ತೀಯಾ ಅಂತ. ಐ ಸೆಡ್ ಪ್ರೇಮ್ ಸರ್ ತುಂಬ ಚೆನ್ನಾಗಿ ಡಿಸೈನ್ ಮಾಡಿರ್ತಾರೆ ಪ್ರತಿಯೊಂದು ಕ್ಯಾರೆಕ್ಟರ್, ಯಾವುದನ್ನು ಕೆಳಗಡೆ ಇಡೋದಾಗಲಿ ಇಲ್ಲ ಇನ್ನೊಂದು ಏನೋ ಹೈಲೈಟ್ ಮಾಡೋದಾಗಲಿ, ಪ್ರತಿಯೊಂದು ಕ್ಯಾರೆಕ್ಟರ್ಸು ತುಂಬ ಹೈಲೈಟ್ ಮಾಡ್ತಾರೆ. ಸೊ ನನ್ನ ಗೌರವ ಒಂದು ಡೈರೆಕ್ಷನಲ್ಲಿ ಕೆಲಸ ಮಾಡುವಂಥ ಒಂದು ಆಸೆ ಕೂಡ ಇತ್ತು. ಆ್ಯಂಡ್ ಕ್ಯಾರೆಕ್ಟರ್ ಎಸ್ ಸೆಕೆಂಡ್ ಥಿಂಗ್ ಇಸ್ ಮೇನ್ ಪಾತ್ರ ತುಂಬ ಚೆನ್ನಾಗಿರೋದ್ರಿಂದ ನಾನು ಎಸ್ ಅಂತ ಹೇಳಿದೆ. ಅದಾದಮೇಲೆ ರಕ್ಷಿತಾ ಅವರ ಒಂದು ಬ್ಯಾನರಲ್ಲಿ ಕೆಲಸ ಮಾಡೋ ಒಂದು ಖುಷಿ, ಬಿಕಾಸ್ ಇದು ಅವರ ಸೆಕೆಂಡ್ ಮೂವಿ ಆ್ಯಸ್ ಎ ಪ್ರೊಡ್ಯೂಸರ್, ಮೊದಲನೇದು ಜೋಗಯ್ಯ, ಇದು ಎರಡನೇ ಮೂವಿ. ಸೊ ಅವರು ಕೇಳಿದ ತಕ್ಷಣ ಐ ಫೆಲ್ಟ್ ಸೋ ಗುಡ್, ಯಾ ವೈ ನಾಟ್ ಮಾಡೋಣ ಅಂತ. ಪಾಪ ಇಲ್ಲ, ಇದರಲ್ಲಿ ಎರಡು ಮೇಜರ್ ಸಾಂಗ್ ಇದೆ ನನಗೆ, ಒಂದು ಫುಲ್ಲು ಎಣ್ಣೆನೆ ಅದು ನೀವು ಹೇಳ್ದಂಗೆ, ಅದು ಆಲ್ರೆಡಿ ನಾವು ಅನೌನ್ಸ್ ಕೂಡ ಮಾಡಿಬಿಟ್ವಿ. ಸೊ ಅಂದರೆ ಬ್ರೇಕಪ್ ಆಗಿ ಅಂದರೆ ಗಂಡು ಮಕ್ಳಿಗೆ ಒಬ್ರಿಗೆ ಅಲ್ಲ ಬ್ರೇಕಪ್ ಇರೋದು, ಹೆಣ್ಮಕ್ಳಿಗೂ ಬ್ರೇಕಪ್ ಇರುತ್ತೆ ಅಲ್ಲ ಲೈಫಲ್ಲಿ, ಲವ್ ಲೈಫಲ್ಲಿ. ಸೊ ಅದನ್ನು ನಾವು ಯಾರ ಹತ್ರ ಹೇಳ್ಕೊಳ್ಳೋಣ? ಆಮೇಲೆ ಬಾರ್ ಅಂತ ಬಂದ ತಕ್ಷಣ ಬರೀ ಗಂಡು ಮಕ್ಳು ಹೋಗೋದು, ನಾನು ಕೇಳಿದ್ದೀನಿ ತುಂಬ ಹಾಡುಗಳು ಕೇಳಿದ್ದೀನಿ ಅರ್ಜುನ್ ಜನಿ ಅವ್ರದ್ದೇ. ಸೊ ಹೆಣ್ಣು ಮಕ್ಳು ಏನಕ್ಕೆ ಬಾರ್ಗೆ ಹೋಗ್ಬಾರ್ದು, ಯಾರಾದರೂ ಏನಾದ್ರು ಬೋರ್ಡ್ ಹಾಕಿದ್ರೆ ಹೆಣ್ಮಕ್ಳು ಬಾರ್ಗೆ ಹೋಗ್ಬಾರ್ದು ಅಂತ, ಅದೇ ಲೈನ್ ಎಣ್ಣೆಗೂ ಹೆಣ್ಣಿಗೂ ಎಲ್ಲಿಂದ ಲಿಂಕ್ ಇಟ್ಟಿಯ ಹೇಳೋ ಭಗವಂತ. ಬಾರಲ್ಲಿ ಹೆಣ್ಣಾಯ್ಕಲು ಕುಡಿಯೋದು ತಪ್ಪಂತ ಯಾರನ್ನ ಬೋರ್ಡ್ ಹಾಕವ್ರ, ಅಯ್ಯೋ ನಮಗೂ ಲವ್ವಲ್ಲಿ ಬ್ರೇಕಪ್ಪು ಆಗೈತೆ ಒಂದೆರಡು ಪೆಗ್ ಹಾಕ್ತೀರ, ದಿಸ್ ಇಸ್ ದ ಲೈನ್ ಫಸ್ಟ್. ಅದು ನೀವು ಸಿನಿಮಾ ಬಂದ ಸಿನಿಮಾ ನೋಡೋದು ಬಂದಮೇಲೆ ಗೊತ್ತಾಗುತ್ತೆ ಯಾರು ಏನೇನು ಎಷ್ಟೆಷ್ಟು. ಸಿ ಡ್ಯೂರೇಷನ್ಸ್ ಅನ್ನೋದಕ್ಕಿಂತ ಪಾತ್ರನ ಎಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಅನ್ನೋದು ಇಂಪಾರ್ಟೆಂಟ್. ರಚಿತಾ ಅದು ಸಿನಿಮಾ ನೋಡಿ ಅಲ್ಲ, ಇವಾಗ ನಿಮ್ಮ ಲೈಫಲ್ಲಿ ಒಂದೇಲ್ಲವಾ ಮತ್ತೆ ಏನೋ ಪ್ರಾಬ್ಲಮ್ ಇದೆ ಅಂತ? ಏ ಹಂಗೆ ಪ್ರತಿಯೊಬ್ಬರು ಲೈಫಲ್ಲೂ ಒಂದಿಲ್ಲ ಅಂದ್ರೆ ಇನ್ನೊಂದೇನೋ ಹೊಸದಾಗೇನೋ ಒಂದು ಲವ್ ಆಗತ್ತೆ. ಏನು ಒಂದು ಲವ್ನೇ ಬೇಜಾರು ಮಾಡ್ಕೊಂಡು ಅಳ್ಕೊಂಡು ಅಯ್ಯೋ ನನ್ನ ಜೀವನ ಹೊಟ್ಟೋಯ್ತು ಅಂತ ಹೇಳೋಕ್ಕಾಗಲ್ಲ ಅಲ್ಲ. ಇದು ಇಟ್ಸ್ ಅ ಲವ್ ಸ್ಟೋರಿ, ಏಕ್ ಲವ್ಯ ಒನ್ ಲವ್, ಲವ್ ಇಸ್ ಆಲ್ ವಿ ನೀಡ್. ಚಬ್ಬಿ ಚಬ್ಬಿ ಇಲ್ಲ, ಕೆಲವೊಂದು ಶಾರ್ಟ್ಸಲ್ಲಿ ಮಾತ್ರ ಅಂದರೆ ಲೈಕ್ ಆ ಒಂದು ಸಾರಿ ಶಾರ್ಟ್ಸಲ್ಲಿ ಆ ಟೈಮಲ್ಲಿ ಎಸ್ ನಾನು ಬೇರೆ ಸಿನಿಮಾಗೆ ಅದೇ ಕೆಲವೊಂದು ಪ್ಲಂಪಿ ಆಗಿರ್ಬೇಕು, ಇನ್ನು ಕೆಲವೊಂದು ಸ್ವಲ್ಪ ಲೀನ್ ಆಗಿರಬೇಕು ಅನ್ನೋದಿತ್ತು. ಇನ್ನು ಇದೇ ಪೂರ ಸಿನಿಮಾ ನೋಡಿದಾಗ ಗೊತ್ತಾಗತ್ತೆ, ಕೆಲವೊಂದು ಎಪಿಸೋಡ್ಸಲ್ಲಿ ಲೈಕ್ ಕಾಲೇಜ್ ಎಪಿಸೋಡ್ಸಲ್ಲೆಲ್ಲ ನಾವು ತುಂಬ ಸ್ಲಿಮ್ ಆಗಿ ಚೆನ್ನಾಗಿ ಕಾಣಿಸ್ತೀವಿ ಅಂತ ಅಂದ್ಕೊಂಡಿದ್ದೀನಿ, ಸಿನಿಮಾ ಬಂದಮೇಲೆ ಗೊತ್ತಾಗುತ್ತೆ. ಆ್ಯಂಡ್ ಇನ್ನೊಂದು ರಚಿತಾ ಅವ್ರನ್ನ ಇದುವರೆಗೂ ಈ ಥರ ನೋಡಿರಲ್ಲ, ಸೊ ಸೀಸನಲ್ಲಿ ಸಖತ್ ಕಿಕ್ಕೊಂಡಿದ್ದಾರೆ, ಸ್ಟಾರ್ಟಿಂಗ್ ಒಂದು ಸೀನ್ ಅಂತ ಎಂಡಿಂಗ್ ಒಂದು ಸೀನ್ ತುಂಬ ಕಮಾಲ್ ಮಾಡ್ತಿದೆ, ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಿದೆ. ಸೊ ಆ ಒಂದು ಪಾತ್ರ ಆ ಒಂದು ಸೀನ್ ಬರ್ತಿದ್ದಾರೆ. ಎಸ್ ಫಸ್ಟ್ ಟೈಮ್ ನಾನು ಲೈಕ್ ಫಸ್ಟ್ ಶಾರ್ಟ್ ನೋಡಿದಾಗ ಏನು ಸಿಗ್ರೆಟ್ ಇದ್ದಲ್ಲ ಅಂದರೆ ಮಾಡ್ತಿರುವಂಥ ಒಂದು ಪಾತ್ರ ಮಾಡ್ತಿರುವಂಥ ಒಂದು ಶಾ ಅದು ಲೈಕ್ ಅಂದರೆ ಸಿಗ್ರೆಟ್ ನಾನು
ಅಂದರೆ ನನ್ನ ಒಂದು ಸಿನಿ ಕರಿಯರಲ್ಲಿ ಯಾವ ಸಿನಿಮಾದಲ್ಲೂ ಸಿಗರೇಟ್ ಇಟ್ಕೊಂಡು ಓಡಲ್ಲ. ಸೊ ಈ ಒಂದು ಸೀನ್ ಅಂತ ಬಂದ ತಕ್ಷಣ ಪ್ರೊಫೆಷ್ನಲ್ ಆಗಿರಬೇಕು, ಏನಾದರೂ ಕಾಣ್ದಾಗ ಎಷ್ಟು ಏನೋ ಇವಳು ದಿನ ಸ್ಮೋಕ್ ಮಾಡ್ತಾಳು ಇವಳು ಅನ್ನೋ ಥರನೇ ಅನಿಸ್ಬೇಕು. ಬಿಕಾಸ್ ನೋಡಿದ ತಕ್ಷಣ ಜನಕ್ಕೆ ಇಷ್ಟ ಆಗಬೇಕು, ವಾವ್ ಅನಿಸ್ಬೇಕು, ಏ ಶಿಸ್ ಅನ್ಪ್ರೊಫೆಷ್ನಲ್ ಅಂದರೆ ಗೊತ್ತಾಗತ್ತೆ ಮಚ್ಚ ಅವಳು ಸ್ಮೋಕ್ ಮಾಡೋಕ್ಕೆ ಬರಲ್ಲ, ಇಲ್ಲ ಎಣ್ಣೆ ಹೊಡಿಯೋಕ್ಕೆ ಬರಲ್ಲ, ಡ್ಯಾನ್ಸ್ ಮಾಡೋಕ್ಕೆ ಬರಲ್ಲ, ಇಲ್ಲ ಆ್ಯಕ್ಟಿಂಗ್ ಮಾಡೋಕ್ಕೆ, ಹಂಗೆ ಅಂತ ಕೂಡ್ದು. ಸೊ ಏನೇ ಮಾಡಿದ್ರು ಅದನ್ನು ಮಾಡೋಕ್ಕೆ ಬಂದರೆ ಅಚ್ಚುಕಟ್ಟಾಗಿ ಕಲ್ತು ಮಾಡಬೇಕು ಅನ್ನೋದು ಒಂದು ನನ್ನ ಒಂದು ಆಸೆ. ಸೊ ನಾನು ಹೇಳ್ದಂಗೆ ನನ್ನೊಟ್ಟಿಗೆ ಇದ್ದಂಥ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿರೋರು ಎಲ್ಲರೂ ನನಗೆ ಪಾಪ ತುಂಬ ಪ್ರೀತಿಯಿಂದ ಹೇಳ್ಕೊಟ್ರೆ, ಮ್ಯಾಮ್ ಹಿಂಗೆ ಮೇಡಮ್ ಇಟ್ಕೊಳ್ಳೋದು, ಹಿಂಗೆ ಮ್ಯಾಮ್ ಇಟ್ಕೊಳ್ಳೋದು, ಬೀಡಿ ಕೂಡ ಇದೆ, ಬೀಡಿ ಹಿಂಗೆ ಇಟ್ಕೋಬೇಕು, ಸಿಗರೆಟ್ ಹಿಂಗೆ ಇಟ್ಕೋಬೇಕು ಅಂತ. ಸೊ ಯಾ ಎಷ್ಟು ಸಿಗರೆಟ್ ವೇಸ್ಟ್ ಮಾಡಿದ್ದೀನಿ ಸಿ ಅಂದರೆ ಅದು ನಾ ಹೇಳಿದಂಗೆ ಟೂ ಪ್ಯಾಕ್ಸ್ ಅದು ಮೌತ್ ಸ್ಮೋಕ್ ಮಾಡಿದ್ದು ಅಂದರೆ ಎಣ್ಣೆ ತೊಗೊಂಡು ಹೊಗೆ ಬಿಟ್ಟಿದ್ದು ತೀರಾ ನನಗೆ ಸೀರಿಯಸ್ ಆಗಿ ಬರಲ್ಲ. ಆ್ಯಂಡ್ ಒಂದೇ ಒಂದು ಸರ್ತಿ ಟ್ರೈ ಮಾಡಿದೆ ಇಲ್ಲಿಂದ ಕಾಫ್ ಅಂದರೆ ಲೈಕ್ ಒಂದು 5 ನಿಮಿಷ ಕೆಮ್ಮಿದ್ದೀನಿ ಕಂಟ್ರೋಲೇ ಮಾಡೋಕ್ಕಾಗಲಿ. ಸೊ ಅವಾಗ ಗೊತ್ತಾಯಿತು ಓ ಇದೇ ಭಯಂಕರ ಕಿಕ್ಕಿದೆ ಇದರಲ್ಲೂ ಅಂತ. ಎಸ್ 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 ಐ ಥಿಂಕ್ ಈ ಆನ್ಸರ್ ನಾನು ಸಿನಿಮಾ ರಿಲೀಸ್ ಆದಮೇಲೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಪ್ರತಿಯೊಬ್ಬರು ಇಲ್ಲೇ ಅಂದರೆ ಪ್ರತಿ ಇಲ್ಲಿರೋಂಥ ಅಷ್ಟೂ ಜನನು ಲೈಫಲ್ಲಿ ಒಂದು ಸರ್ತಿ ಏನಾದರೂ ಎಡಬಾರ್ದು, ಇನ್ನೊಂದು ಸರ್ತಿ ಎಡಬಾರ್ದು ಅನ್ನೋ ಒಂದು ಕಾನ್ಷಿಯಸ್ನೆಸ್ ಇರ್ತೀವಿ. ಸೊ ಅದೇ ರೀತಿಯಲ್ಲಿ ನಾನು ಫಾಲೋ ಮಾಡ್ತಿದ್ದೀನಿ. ನೋಡೋಣ ಸಿನಿಮಾ ರಿಲೀಸ್ ಆದಮೇಲೆ ಐ ಥಿಂಕ್ ನಾನು ಆನ್ಸರ್ ಮಾಡಲ್ಲ, ನೀವೇ ಹೇಳ್ತೀನಿ. ನನಗೆ ಅಂದರೆ ಇನ್ನೊಂದು ವಿಷಯ ಹೇಳ್ತೀನಿ, ಐ ಥಿಂಕ್ ಒಂದು ಒಂದು ಪ್ರಾಡಕ್ಟ್ನ ಹೆಂಗೆ ಬೇಕಾದರೂ ಪ್ರೆಸೆಂಟ್ ಮಾಡ್ಬೋದು, ಅದು ತುಂಬ ನೆಗೆಟಿವ್ ಆಗೂ ಪ್ರೆಸೆಂಟ್ ಮಾಡ್ಬೋದು, ಅದನ್ನು ಒಂದು ಪಾಸಿಟಿವ್ ಆಗೂ ಲೈಕ್ ಫಾರ್ ಎಕ್ಸಾಂಪಲ್ ಹಿಂಗೆ ಯಾವುದೋ ಒಂದು ಲೈಕ್ ಟ್ರೂ ಪೇಜಸ್ ಆಗಿರ್ಬೋದು, ಯಾವುದೋ ಒಂದು ಮೀಡಿಯಾದಲ್ಲೇ ಆಗಿರ್ಬೋದು, ಒಂದು ಸೆಲೆಬ್ರಿಟಿನ ಅವ್ರ ಕೈಲೇ ಇರೋ ಒಂದು ತುಂಬ ಚೆನ್ನಾಗಿ ಪಾಸಿಟಿವ್ ಆಗಿ ಪ್ರೆಸೆಂಟ್ ಮಾಡಬೇಕಂದ್ರೆ ಎಲ್ರಿಗೂ ಏ ವಾವ್ ಸೂಪರ್ ಅಲ್ವಾ. ಬಿಕಾಸ್ ಮೀಡಿಯಾದವರು ಇಲ್ಲ ಯಾರೇ ಏನೇ ಹೇಳಿದ್ರು ಜನ ಅದನ್ನು ಅಕ್ಸೆಪ್ಟ್ ಮಾಡ್ತಾರೆ. ಬಿಕಾಸ್ ಯಾರಿಗೂ ಪರ್ಸ್ನಲ್ ಆಗಿ ನಾವು ಯಾರಿಗೂ ಈಸಿಯಾಗಿ ಸಿಗಲ್ಲ, ಡೈರೆಕ್ಟಾಗಿ ಅವ್ರು ನಮ್ಗೆ ಏನು ಅಂತಲೇ ಗೊತ್ತಿಲ್ಲ. ನೀವೆಲ್ಲ ಏನು ಹೇಳ್ತೀವೋ ಅದೇ ಅವ್ರಿಗೆ ಓ ಇರ್ಬೋದೇನೋ ಸತ್ಯ ಇರ್ಬೋದೇನೋ ಅಂತ. ಸೊ ಹಾಗೆ ಒಂದು ಪ್ರಾಡಕ್ಟ್ನ ಏನಾದರೂ ಪ್ರೆಸೆಂಟ್ ಮಾಡಬೇಕಾದ್ರೆ ಅದನ್ನು ನಮ್ಮ ಕೈಯಲ್ಲಿರುತ್ತೆ, ನಾವು ಹೆಂಗೆ ತೋರಿಸ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ. ಸೊ ದಟ್ಸ್ ಹೌ ಇಟ್ ಈಸ್. ಸೊ ಸಿನಿಮಾ ರಿಲೀಸ್ ಆದಮೇಲೆ ಗೊತ್ತಾಗುತ್ತೆ. ಬಿಕಾಸ್ ಪ್ರತಿಯೊಂದು ಶಾಟ್ ಏನು ಹಾಕಿದರೆ ಅದರ ಹಿಂದಿನ ಶಾಟ್ ಇಲ್ಲ ಹಿಂದಿನ ಸೀನ್ ಏನಾಗಿದೆ ಮುಂದೆ ನೆಕ್ಸ್ಟ್ ಬರೋವಂಥ ಸೀನು ಶಾಟ್ ಏನಾಗಿದೆ ಅಂತ ಅದು ಸಿನಿಮಾ ನೋಡಿದಾಗಲೇ ಗೊತ್ತಾಗುತ್ತೆ. ಏ ನಾವು ಅಂದ್ಕೊಂಡಿದ್ದೇ ಬೇರೆ, ನಡೀತಿರೋದೇ ಬೇರೆ ಅಂತ ಅದು ಸಿನಿಮಾ ರಿಲೀಸ್ ಆದಮೇಲೆ ಗೊತ್ತಾಗುತ್ತೆ. ಎಸ್ ಸೂಪರ್ ಮಚ್ಚಿ ಸೂಪರ್ ಆಗಿ ನಡೀತದೆ. ಸೊ ಅದು ಏಪ್ರಿಲಲ್ಲಿ ರಿಲೀಸ್ ಆಗುತ್ತೆ. ಆ್ಯಂಡ್ ಭಾಷೆ ಹೊಸದು, ಜನ ಹೊಸದು, ಇಂಡಸ್ಟ್ರಿ ಎಲ್ಲರೂ ಹೊಸದು ಅಲ್ಲಿ. ಬಟ್ ಬೈ ಗಾಡ್ಸ್ ಗ್ರೇಸ್ ಅದ್ಭುತವಾಗಿ ಬರ್ತದೆ. ಆ್ಯಂಡ್ ಅಂದರೆ ಇವ್ ನಾವು ಇಂಡಸ್ಟ್ರಿ ಕನ್ನಡ ಇಂಡಸ್ಟ್ರಿಂದ ಕರ್ಕೊಂಡು ಬಂದುಬಿಟ್ವಲ್ಲಪ್ಪ ಅನ್ನೋ ಆ ಪದಾನೇ ಕೇಳ್ತೀರ ನಾವು, ಎಲ್ಲಿದ್ರಪ್ಪ ಇವರು ಅನ್ನೋ ಪದ ಕೇಳ್ತಿದ್ದೀವಿ. ಸೊ ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಖುಷಿ ಇದೆ ನನಗೆ ನೆಕ್ಸ್ಟ್ ಒಂದು ಇನ್ನೊಂದು ಇಂಡಸ್ಟ್ರಿಲಿ ಕೆಲಸ ಮಾಡ್ತಿದ್ದೀನಿ ಅಂತ. ಸೊ ಅದಕ್ಕೆ ಒಂದು ಕಾರ್ಪೆಟ್ ಹಾಕಿರೋದು ನನ್ನ ಇಂಡಸ್ಟ್ರಿ. ಬಿಕಾಸ್ ಇಲ್ಲಿ ಅಂದರೆ ಬಂದು ಒಂದೆರಡು ವರ್ಷಕ್ಕೆ ನಾನು ತೆಲುಗು ಇಂಡಸ್ಟ್ರಿಗೆ ಹೋಗಿಲ್ಲ. ಇಟ್ಸ್ ಬೀನ್ 7.5 ಇಯರ್ಸ್ ನಾನು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿ ಇವಾಗ ಬಂದಿರುವಂಥ ಒಂದು ಆಪರ್ಚುನಿಟಿ. ಸೊ ಪ್ರೊಫೈಲ್ ಅಂತ ನೋಡಿದಾಗ ಅಲ್ಲಿರೋರು ಅಂದರೆ ನನಗೆ ಬಂದಿದ್ದಂಥ ಒಂದು ಏನು ಅಂದರೆ ಏ ಇವ್ರು ಎಲ್ಲ ಟಾಪ್ ಹೀರೋಗಳ ಜೊತೆ ಕೆಲಸ ಮಾಡಿದ್ದಾರೆ ಆ್ಯಂಡ್ ತುಂಬ ಸಿನಿಮಾ ಮಾಡಿದ್ದಾರೆ, ವೆರಿ ಪ್ರೊಫೆಷ್ನಲ್ ಆ್ಯಂಡ್ ಐ ಥಿಂಕ್ ತುಂಬ ಆ್ಯಪ್ಟ್ ಆಗಿ ಅನಿಸ್ತಾರೆ. ಪ್ರಾಬಬ್ಲಿ ಶಿ ಮೈಟ್ ಡೂ ವೆಲ್ ಇನ್ ಅವರ್ ಇಂಡಸ್ಟ್ರಿ ಅನ್ನೋ ಒಂದೇ ನನಗೆ ಪದ ಕೇಳಿದ್ದು. ಸೊ ಆ ಒಂದು ಮಾತನ್ನ ನಾನು ಉಳಿಸ್ಕೊತೀನಿ. ಆ್ಯಂಡ್ ಏನೇ ಬಂದ್ರೂ ಅದು ನಮ್ಮ ಇಂಡಸ್ಟ್ರಿಗೆ ಒಂದು ಎಕ್ಸ್ಟ್ರಾ ಒಂದು ಫೆದರ್ ಸೇರಿದಂಗೆ. ಸೊ ಯಾ 2020 ಫಸ್ಟ್ ಹಾಫ್ ಆಫ್ ದ ಇಯರ್ ಪ್ರಾಬಬ್ಲಿ ಲೈಕ್ ಒಂದು 3 ಸಿನಿಮಾ ರಿಲೀಸ್ ಆಗ್ಬೋದು. ಆ್ಯಂಡ್ 3 ಸಿನಿಮಾ ಶೂಟಿಂಗಿಗೆ ಇನ್ನು ಲೈಕ್ ಪ್ರೋಗ್ರೆಸ್ಸಲ್ಲಿದೆ. ನೆಕ್ಸ್ಟ್ ಸೆಕೆಂಡ್ ಹಾಫ್ ಆಫ್ ದ ಇಯರ್ ಇನ್ನೂ ಸೈನ್ ಮಾಡಿಲ್ಲ, ಪ್ರಾಬಬ್ಲಿ ಅತಿ ಶೀಘ್ರದಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸಿನಿಮಾ ಕಥೆ
ರಚ್ಚೋ ಇಡೀ ಸಿನಿಮಾ ಕಥೆ ಹೇಳಿರೋ ಹಾ ಜೆ ಪಿ ನಗರನೇ ಹೌದು ಲೆವೆಲ್ಸ್ ಎಸ್ ವ್ಯಾಲೆಂಟೈನ್ಸ್ ಡೇ ಹೇಳ್ಬಾರ್ದು ಹಾಯ್ ಬ್ರದರ್ ಹೆಂಗಿದ್ದೀರಿ ಸೂಪರ್ ನಾನು ಸುಮ್ಮನೆ ಈಗ ವ್ಯಾಲೆಂಟೈನ್ಸ್ ಡೇ ಅಂದರೆ ಹಂಗಂತ ತಕ್ಷಣ ಕಿವಿಗೆ ಇಟ್ಬಿಟ್ರು ನಮ್ಮ ಬ್ರದರ್ ಅಂದ್ಕೊಂಡು ನೋಡಿದ್ರ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಹಾಂ ರಕ್ಷಿತಾ ಮೇಡಮ್ ಮಾತಾಡಿದ್ರು ರಕ್ಷಿತಾ ಮೇಡಮ್ ಮಾತಾಡಿದ್ರು ರೇಷ್ಮಾ ಮೇಡಮ್ ಮಾತಾಡಿದ್ರು ರಾಣಾ ಮೇಡಮ್ ರಾಣಾ ಸರ್ ಮಾತಾಡಿದ್ರು ಈಗ ನಾನು ಏನು ಮಾತಾಡ್ಬೇಕು ಏನಿಲ್ಲಪ್ಪ ಇದು ಆ್ಯಕ್ಚುಲಿ ಲವ್ ಸ್ಟೋರಿ ಥ್ರಿಲ್ಲರ್ ಲವ್ ಸ್ಟೋರಿ ಮ್ಯೂಸಿಕಲ್ ಥ್ರಿಲ್ಲರ್ ಲವ್ ಸ್ಟೋರಿ ಸಿನಿಮಾ ಒಂದು ಘಟನೆ ನಡೆದಿದ್ದು ಆ್ಯಕ್ಚುಲಿ ರಿಯಲ್ ಸ್ಟೋರಿ ಅದನ್ನು ತಕ್ಕೊಂಡು ನಾನು ಅದನ್ನು ಬೇಸ್ ಮಾಡಿ ಅದನ್ನು ಎಷ್ಟು ಕಮರ್ಷಿಯಲಾಗಿ ಮಾಡೋಕ್ಕೆ ಸಾಧ್ಯ ಅನ್ನದ ನೋಡಿ ಮಾಡಿದ್ದೀನಿ ಸೊ ಅದನ್ನು ಮ್ಯೂಸಿಕಲ್ ಮಾಡಿದ್ದೀನಿ ತಗೊಂಡು ಅಷ್ಟುಬಿಟ್ರೆ ಎಮೋಷನ್ ಲವ್ ಅಂದ ತಕ್ಷಣ ನಿಮಗೆ ಎಮೋಷನ್ಸ್ ಇದ್ದೇ ಇರುತ್ತೆ ಸಾಮಾನ್ಯವಾಗಿ ಪ್ರೀತಿ ಕಮಲಿದ ಚಿಕ್ಕ ಎಮೋಷನ್ ಮಾಡಿದ್ದೆ ಎಕ್ಸ್ಕ್ಯೂಸ್ ಮೀ ಎಮೋಷನ್ ಮಾಡಿದ್ದೆ ಎಲ್ಲರೂ ಕೇಳ್ದೆ ಎಕ್ಸ್ಕ್ಯೂಸ್ ಮೀ ಥರ ಒಂದು ಲವ್ ಸ್ಟೋರಿ ಮಾಡಿ ಎಕ್ಸ್ಕ್ಯೂಸ್ ಥರ ಲವ್ ಸ್ಟೋರಿ ಮಾಡಿ ಪ್ರೇಮ ಅಂತ ಎಕ್ಸ್ಕ್ಯೂಸ್ ಮೀ ಥರನೇ ಮಾಡೋಕ್ಕಾಗಲ್ಲ ಯಾಕಂದರೆ ಎಕ್ಸ್ಕ್ಯೂಸ್ ಮೀ ಇಸ್ ಡಿಫ್ರೆಂಟ್ ಕೈಂಡ್ ಆಫ್ ಸ್ಟೋರಿ ಬಟ್ ಇದು ಲವ್ ಸ್ಟೋರಿ ಅದೇ ಇಬ್ಬರು ಹೀರೋಯಿನು ರಚಿತ್ ಅವರು ಮತ್ತು ರೀಷ್ಮಾ ಆ್ಯಂಡ್ ಡಿಫ್ರೆಂಟ್ ಕ್ಯಾರೆಕ್ಟರ್ ಡಿಫ್ರೆಂಟ್ ಆಫ್ ಸ್ಟೈಲ್ ಇನ್ನೂ ಗೊತ್ತಿಲ್ಲ ಇನ್ನೂ ಕ್ಲೈಮ್ಯಾಕ್ಸ್ ಅದೇನಾಗುತ್ತೆ ಅಂತ ಗೊತ್ತಿಲ್ಲ ಶೂಟ್ ಮಾಡಿದ್ದೀನಿ ಸೊ ಫೈನಲ್ ಐ ಡೋಂಟ್ ನೋ ಇದನ್ನು ಎಮೋಷನ್ ಇದೆ ಲವ್ ಸ್ಟೋರಿ ಇದೆ ಅದರ ಫ್ಯಾಮಿಲಿ ಬಗ್ಗೆ ನೋಡ್ಬೋದು ಎಲ್ಲದಕ್ಕಿಂತ ಹೆಚ್ಚಾಗಿ ಮ್ಯೂಸಿಕಲ್ ಸಿನಿಮಾ ಇದು ಲವ್ ಸ್ಟೋರಿ ಬಂದ್ಬಿಟ್ಟು ಮರಸುತ್ತದಂತೂ ಅಲ್ಲ ಇದು ಸ್ಟ್ರಗಲ್ ಅಂದರೆ ಬೇಸಿಕಲಿ ಅವರಿಬ್ಬರೂ ಇವಾಗಲೂ ಪ್ರೆಸೆಂಟ್ ಇದ್ದಾರೆ ಅವರು ಹೊರಗಡೆ ಕಂಟ್ರಿಲಿದ್ದಾರೆ ಇಬ್ಬರು ಬದುಕ್ಯಾರೆ ಚೆನ್ನಾಗಿದ್ದಾರೆ ಲವ್ ಮಾಡಿ ಮದುವೆ ಆಗಿ ಸ್ಟ್ರಗಲ್ ಅಂದರೆ ಯಾವ ಥರ ಅಂದರೆ ಈಸ್ ಡೆಡ್ ಲೈಕ್ ಅರ್ಧ ಸತ್ತೋಗಿದ್ರು ಅಷ್ಟು ಮಟ್ಟಿಗೆ ಫೈಟ್ ಮಾಡಿ ಲವ್ ಮಾಡಿ ಕೊನೆಗೆ ಕೋರ್ಟಲ್ಲಿ ಫೈಟ್ ಮಾಡಿ ಇದರಲ್ಲಿ ಎಲ್ಲಿ ಲೈಕ್ ಪೊಲೀಸ್ ಇದರಲ್ಲಿ ಫೈಟ್ ಮಾಡಿ ಆ ಥರದ್ದೊಂದು ಲವ್ ಸ್ಟೋರಿ ಇದು ಅದನ್ನು ನಾನು ಥ್ರಿಲ್ಲಾಗೆ ತಗೊಂಡೋಗಿ ಮಿಕ್ಸ್ ಮಾಡಿದ್ದೀನಿ ಅಂದರೆ ಅವ್ರದ್ದೇ ಎಮೋಷನ್ ಇತ್ತು ತುಂಬ ಎಮೋಷನ್ ಇತ್ತು ಕಂಟೆಂಟು ಅದನ್ನು ತಗೊಂಡು ನಾನು ಮ್ಯೂಸಿಕಲಾಗಿ ಎಮೋಷನಾಗೆ ಎಷ್ಟು ಸಾಧ್ಯ ಅಷ್ಟೊಂದು ಬೇರೆ ಥರ ಇವಾಗಿನ ಜನ್ರೇಷನ್ಗೆ ಯಾವ ರೀತಿ ಹೇಳ್ಬೋದು ಹೊಸ ಟೀಮ್ ಇಟ್ಬಿಟ್ಟು ಅನ್ನೋದು ರೀತಿಯಲ್ಲಿ ಹೇಳಿದ್ದೀನಿ ಇಸ್ ಗುಡ್ ಗುಡ್ ನನಗೆ ಏನಪ್ಪ ಅಂತಂದರೆ ಅವನು ಬೇಸಿಕಲಿ ಇಂಜಿನಿಯರ್ ನಮ್ಮನೆ ಹುಡುಗ ಅದಕ್ಕೆ ಎಲ್ಲದಕ್ಕಿಂತ ಹೆಚ್ಚಾಗಿ ಇಂಜಿನಿಯರು ಆ್ಯಂಡ್ ಓದಿದ್ದಾನೆ ಎಜುಕೇಟೆಡ್ ಅವನು ಆಮೇಲೆ 2 ಇಯರ್ಸ್ ಅವನನ್ನು US ಕಳಿಸಿದ್ರು ಟ್ರೈನ್ ಮಾಡಿದ್ರು ನಮ್ಮ ಮೇಡಮ್ಮು ಅವರೆಲ್ಲ ನಾನು ಹೇಳಿದೆ ಅವನಿಗೆ US ಟ್ರೈನ್ ಮಾಡೋದಕ್ಕಿಂತ ಹೆಚ್ಚಾಗಿ ಗರಡಿಲಿ ಅಂದರೆ ಮಣ್ಣಲ್ಲಿ ಇಲ್ಲಿ ಕಲಿಬೇಕು ನಮ್ಮ ಮಣ್ಣಲ್ಲಿ ಕಲಿಬೇಕು ಸೊ AC ಒಳಗಡೆ ಕಲಿತರೆ ಅದು ನಾಟಕ ಸಿನಿಮಾ ಇಲ್ಲಿ ಕಲಿಬೇಕು ಅಂತ ವಿಲನ್ಗೆ ಅವನನ್ನು ಇಟ್ಬಿಟ್ಟು ತಗೊಬಂದು ಅಸೆಂಡ್ರೇಟ್ರಾಗಿಟ್ಟು ಅವನನ್ನು ಪಳಗಿಸಿ ಸುಮಾರು 1.5 ವರ್ಷ ಅವನನ್ನು ಅಸೆಂಡ್ರೇಟ್ರಾಗಿಟ್ಟು ಟ್ರೈನ್ ಮಾಡಿ ಆಮೇಲೆ ಒಂದು 5 ಮಂತ್ಸು ನನ್ನ ಆಫೀಸಲ್ಲಿ ಕುತ್ಕೊಂಡು ಎಲ್ಲ ಅವನಿಗೆ ಹೇಳ್ಕೊಟ್ಟು ಪ್ರತಿಯೊಂದು ಅವನ್ನ ರೆಡಿ ಮಾಡಿದ್ವಿ ಇಟ್ಸ್ ಗುಡ್ ಅಂದರೆ ಪ್ರತಿಯೊಬ್ಬರು ನೋಡಿದ ತಕ್ಷಣ ಇವಾಗ ನೀವೇ ನೋಡಿದ್ರಿ ಟೀಸರ್ ನೋಡಿದ್ರಿ ಎಲ್ಲರೂ ಅವನ್ನ ತುಂಬ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ತುಂಬ ಚೆನ್ನಾಗಿ ಮಾಡ್ಯಾನ ಹುಡುಗ ತುಂಬ ಚೆನ್ನಾಗಿ ಮಾಡ್ಯಾನೆ ಇಸ್ ಎ ಪ್ರಾಮಿಸಿಂಗ್ ಅಂತ ಆ್ಯಂಡ್ ಐ ಡೋಂಟ್ ನೋ ಎಲ್ಲರೂ ಹಂಗೆ ಹೇಳ್ಯಾರೆ ಸೊ ಅಷ್ಟು ಮಾಡಿ ಚೆನ್ನಾಗಿ ಮಾಡ್ಯಾನೆ ಹೊಸಬರಿಗೆ ಆ್ಯಕ್ಷನ್ ಕಟ್ ಹೇಳೋದು ಆಮೇಲೆ ದೊಡ್ಡ ಹೀರೋಗಳಿಗೆ ಆ್ಯಕ್ಷನ್ ಕಟ್ಟೋದೇ ಅಂಥದ್ದೇನಿಲ್ಲ ಸಿನಿಮಾ ಸಿನಿಮಾನೆ ಎಲ್ಲ ಒಂದೇ ಅದೇನು ನಾಟ್ ಏನ್ ಡಿಫ್ರೆನ್ಸ್ ಅಲ್ಲ ಸಿನಿಮಾ ಓವರ್ಆಲ್ ಆಗಿ ಹೇಳ್ಬೇಕಂದ್ರೆ ಕಿಸ್ಸಿಂಗ್ ಸೀನ್ ಅಂತಂದ್ರೆ ಆ ಸಿಚುವೇಶನ್ಗೆ ಅಷ್ಟೇ ಅಂದ್ರೆ ಸುಮ್ಮನೆ ಕಿಸ್ಸಿಂಗ್ ಸೀಸನ್ ಸೀನ್ಗಳನ್ನ ಇಡಬಾರ್ದು ಈಗ ಸಾಮಾನ್ಯವಾಗಿ ನೀವು ಇಂಗ್ಲಿಷ್ ಸಿನಿಮಾಗಳು ತಗೊಳ್ಳಿ ಹಿಂದಿ ಸಿನಿಮಾಗಳು ತಗೊಳ್ಳಿ ನಮ್ಮ ಭಾರತೀಯ ಸಿನಿಮಾ ಅಂತ ಬಂದಾಗ ಇಂಗ್ಲಿಷ್ ಸಿನಿಮಾ ಬಿಟ್ಬಿಡಿ ಇಂಡಿಯನ್ ಸಿನಿಮಾ ಅಂತ ತಗೊಂಡಾಗ ಪ್ರತಿಯೊಂದು ಎಮೋಷನಲ್ಲಿ ತಗೊಂಡೋಗಿ ಟಚ್ ಮಾಡ್ತಾನೆ ಯಾವುದೋ ಹುಡುಗ ಆಗಲಿ ಹುಡುಗಿ ಆಗಲಿ ಅದು ಎಷ್ಟು ಮಟ್ಟಿಗೆ ಇದು ಗೊತ್ತಿಲ್ಲ ನನಗೆ ಬಟ್ ನಮ್ಮಲ್ಲಿ ಈಗಿನ ಸೌತ್ ಇಂಡಿಯನ್ ಸಿನಿಮಾಗಳಲ್ಲಿ ಎಲ್ಲೋ ಒಂದು ಕಡೆ ಆ ಸಿಚುವೇಶನ್ ಬೇಕು ಅಂದಾಗ ಮಾಡಿದ್ರೆ ತಪ್ಪೇನಿಲ್ಲ ಹಂಗಂದ್ಬಿಟ್ಟು ಸುಮ್ಮನೆ ತೊಗೊಂಡೋಗ್ಬಿಟ್ಟು ಕಿಸ್ ಮಾಡಿಸೋದು ಸುಮ್ಮನೆ ತೊಗೊಂಡೋಗಿ ಇದು ಮಾಡಿಸೋದು ಅದು ತಪ್ಪು ನನ್ನ ಪ್ರಕಾರ ಇಲ್ಲ ಇದು ಅವನಿಗೋಸ್ಕರ ಅಂತ ಹೇಳ್ತಾ ಕತೆ ಒಂದು ಲೈನ್ ರೆಡಿ ಮಾಡಿ ದೆನ್ ಅವನು ಅಂದಮೇಲೆ ಅವನು ಬಾಡಿ ಲ್ಯಾಂಗ್ವೇಜ್ಗೆ ಅವ್ನು ತಕ್ಕಂತೆ ಸ್ಕ್ರೀನ್ ಪ್ಲೇ ಮಾಡಿ ರೆಡಿ ಮಾಡಿ ಇವಾಗಿನ ಜನ್ರೇಷನ್ ತಕ್ಕಂತೆ ಸ್ಟೋರಿ ರೆಡಿ ಮಾಡಿದ್ದೀನಿ
ಗಡ್ಡ ಪುಟ್ಟದೆಲ್ಲ ಬಂದ್ಬಿಟ್ಟು ಕೆ ಜಿ ಎಫ್ ಇಲ್ಲ ಅಂತಂದರೆ ಇನ್ನೊಂದು ಯಾವುದು ಸಿನಿಮಾಗಳು ಅಂದರೆ ನಾವು ಗಡ್ಡ ಬಿಡ್ತೀವಿ, ನಾವು ಗಡ್ಡ ಬಿಟ್ಟು ನೀವು ಹಂಗೆ ಅಂದ್ಬಿಡ್ತೀರಾ? ಏನ್ರಣ ನೀವು ಲೇ, ಇಡೀ ಪ್ರಪಂಚ ಗಡ್ಡ ಬಿಡ್ತಾರೆ. ಎಮೋಷನ್ ಇಲ್ಲ, ಎಮೋಷನ್ಸೇ ಅಂದರೆ ನಿಮಗೆ ಪ್ರತಿಯೊಂದು ಅಷ್ಟೇ, ತಾಯಿ ತಾಯಿ ಎಮೋಷನ್ ಇದೆ, ಲವರ್ ಲವರ್ ಎಮೋಷನ್ ಇದೆ. ಎಮೋಷನ್ಗೆ ಅರ್ಜುನ್ ರೆಡ್ಡಿ ಅಂದ್ಬಿಟ್ಟು ಎಮೋಷನ್ ಬಿಟ್ಟು ಪಿಕ್ಚರೇ ಮಾಡಿಲ್ಲ, ಎಷ್ಟು ದಕ್ಕೆ ಹೆಂಗಂದ್ರೆ ಅರ್ಜುನ್ ರೆಡ್ಡಿ ಆಗ್ಬಿಡ್ತಾ. ಅಂದ್ರೆ ಬೈ ಕೆ ಜಿ ಎಫ್ ಅರ್ಜುನ್ ರೆಡ್ಡಿ ಬಂದಾದ್ಮೇಲೆ ಕೆ ಜಿ ಎಫ್ ತೊಗೊಂಡಾದ್ರೆ ಅದಕ್ಕೆ ಇದು ಮಾಡೋಕ್ಕಾಗತ್ತಾ? ಐ ಥಿಂಕ್ ಅವೆಲ್ಲ ಸುಮ್ಮನೆ ಏನಂತ ಹೇಳ್ತೀವಲ್ಲ, ಜಸ್ಟ್ ನಾನ್ಸೆನ್ಸ್ ಟಾಕ್ ಅಂತೀವಲ್ಲ ಆ ಥರ. ಐ ಥಿಂಕ್ ಅದೆಲ್ಲ ಈಗೇನಂದ್ರೆ ಸ್ಟೈಲ್ಗೋಸ್ಕರ ನಾವು ಏನು ಮಾಡ್ಬಿಡ್ತೀವಿ. ಇದರಲ್ಲಿ ರಾಣನ ತೋರಿಸಿರೋದು ಮೂರು ಗೆಟಪಲ್ಲಿ ತೋರಿಸಿದ್ದೀನಿ ನಾನು, ನಡೆ ಒಂದು ಗೆಟಪ್. ಇದನ್ನು ಒಂದು ಸ್ಟೈಲ್ ನೋಡಿದರೆ ಇನ್ನೂ ಎರಡು ಇನ್ನೂ ರಿವೀಲ್ ಮಾಡಿಲ್ಲ, ಇನ್ನೂ ಎರಡು ಗೆಟಪ್ ಇದೆ. ಅವಾಗ ಯಾವುದು ಅಂತ ಹೇಳ್ತೀರಾ ನೋಡ್ತೀನಿ ನಾನು. ಇದರಲ್ಲಿ ಇಲ್ಲ, ಇದು ಲವ್ ಎಮೋಷನ್ ಸಿನಿಮಾ ಆ್ಯಂಡ್ ಫಾದರ್ ಸೆಂಟಿಮೆಂಟ್ ಇದೆ ಇಲ್ಲಿ. ಹೋಲ್ ಆ್ಯಂಡ್ ಸೋಲ್ ದ ಮ್ಯೂಸಿಕ್ ಲವ್ ಎಮೋಷನ್ ಥ್ರಿಲ್ಲರ್ ಸಿನಿಮಾ ಇದು. ಅಮ್ಮ ನಡೀತಾ ಇದೆ, ಇನ್ನೂ ಎರಡೂವರೆ ಸಾಂಗ್ ಇದೆ, ಇನ್ನೂ ಟೂ ಆ್ಯಂಡ್ ಆಫ್ ಸಾಂಗ್ ಇದೆ ಅಂದರೆ ಡಬ್ಬಿಂಗ್ ನಡೀತಿದೆ. ಆ್ಯಂಡ್ ಸಾಂಗ್ ಬಂದ್ಬಿಟ್ಟು ಮಂಡೆಯಿಂದ ಒಂದು ಸಾಂಗ್ ಸ್ಟಾರ್ಟ್ ಆಗುತ್ತೆ, ಅದಾದಮೇಲೆ ಗುಜರಾತು ಮತ್ತು ತಿರ್ಗಾ ರಾಜಸ್ಥಾನಲ್ಲಿ ಅರ್ಧ ಸಾಂಗ್ ಮಾಡ್ತೀನಿ, ಅದಾದಮೇಲೆ ಗ್ರೀಸ್ಗೆ ಹೋಗ್ತೀವಿ. ಈಗ ಅದು ಕರೋನನೋ ಸುರಾನೋ ಏನೋ ಜ್ವರ ಬಂದಂತೆಲ್ಲ ಅದಕ್ಕೆ ಭಯದಿಂದ ಎದುರುಕೊಂಡು ಇದ್ದೀವಿ. ಸೊ ಸಾಂಗ್ ಮಾಡಿದ್ರೆ ಐ ಥಿಂಕ್ ಏಪ್ರಿಲ್ ಮೇ ಅಷ್ಟೊತ್ತಿಗೆ ಟ್ರೈ ಮಾಡ್ತೀನಿ ಸಿನಿಮಾ ತರೋಕ್ಕೆ. ಆಗಲಿಲ್ಲ ಅಂದರೆ 100% ವರ್ಮಾಲಕ್ಷ್ಮಿ ಹಬ್ಬಕ್ಕಂತೂ 100% ಸ್ಕ್ರೀನಿಗೆ ಬರುತ್ತೆ ಗ್ಯಾರಂಟಿ. 8 ಸಾಂಗ್ ಇದೆ ಸಿನಿಮಾದಲ್ಲಿ, ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ ಅರ್ಜುನ್ ಜನ್ಯ. ಆ್ಯಂಡ್ ಆಲ್ ಸಾಂಗ್ಸ್ ಎಲ್ಲ ಅಂದರೆ 5 ಸಾಂಗು ಯುರೋಪ್ ಕಂಟ್ರಿಲಿ ಮಿಕ್ಸ್ ಮಾಡಿದ್ದೀವಿ. ಯುರೋಪ್ ಅಂದರೆ ನಿಮ್ಗೆ ಎಲ್ಲ ಲೈವ್ ಆರ್ಕೆಸ್ಟ್ರಾ, ಸೊ ಎಲ್ಲ ಅಲ್ಲಿ ಮಿಕ್ಸ್ ಮಾಡಿದ್ದೀವಿ. ಮಿಕ್ಸ್ ಸಾಂಗ್ಸ್ ಎಲ್ಲ ಇಲ್ಲಿ ಮಾಡಿದ್ದೀವಿ, ತುಂಬ ಚೆನ್ನಾಗಿದೆ. ಹೊಸ ಹೊಸ ಹುಡುಗರುಗಳು ಬರ್ದಿದ್ದಾರೆ, ಎಲ್ಲರಿಗೂ ಎಲ್ಲ ಹೊಸ ಹುಡುಗರಿಗೆ ಹೊಸ ಟೀಮ್ಗೆ ಅವಕಾಶ ಕೊಟ್ಟಿದ್ದೀನಿ ಸರ್, ಯಾಕೆಂದರೆ ನನ್ನ ಒಟ್ಟಿಗೆ ಅವರು ಬರಲಿ ಅಂತ. ಆ್ಯಂಡ್ ಡೈಲಾಗ್ ಬಂದು ವಿಜಿ ಬರೆದಾನೆ ಈ ಸರಿ, ಯಾವಾಗಲೂ ಮಳವಳ್ಳಿ ಬರೀತಾಯಿದ್ರು, ಆಮೇಲೆ ಆನಂದ್ ಅಂತ ಆನಂದ್ ಅಂತ ಬರೆದ, ಈ ಸಿನಿಮಾಗೆ ವಿಜಿ ಬರೆದಿದ್ದಾರೆ. ತುಂಬ ಖಡಕ್ಕಾಗೆ, ತುಂಬ ಓಪನ್ ಆಗಿ, ತುಂಬ ಬಿಂದಾಸಾಗೆ. ಈಗಿನ ಪ್ರೆಸೆಂಟೇಷನ್ ಡೈಲಾಗ್ ನೀವು ನೋಡಿದಿರಿ, ಐ ಥಿಂಕ್ ಟೀಸರ್, ಅದ್ರ ಪ್ರಕಾರ ಬರೆದೇ ನಾನು. ಯಾ ಕಂಪ್ಲೀಟ್ ಸಿನಿಮಾ ಕಂಪ್ಲೀಟ್, ಇವಾಗ ಏನು ನೋಡಿದಿರ ಜಸ್ಟ್ ಲೈಕ್ ಸ್ಮಾಲ್ ಥಿಂಗ್ಸ್. ಆ್ಯಂಡ್ ದೆನ್ ರಾ ಇದೆ, ತುಂಬ ರಾ ಆ್ಯಕ್ಷನ್ ಇದೆ, ತುಂಬ ಡೈರೆಕ್ಟ್ ಡೈರೆಕ್ಟ್ ವಿಷಯಗಳಿದೆ. ಆಮೇಲೆ ಇವಾಗಿನ ಪ್ರೆಸೆಂಟೇಷನ್ ಹೆಂಗೆ ಲವ್ ಮಾಡ್ತಾರೆ ಯಾವ ಥರ ಇದೆ ಆ ಸಿಚುವೇಶನಲ್ಲಿ ಬರ್ಕೊಂಡು ಹೇಳ್ಕೊಂಡು ಹೋಗಿದ್ದೆ. ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು ಭಯ್ಯ, ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಮಕ್ಕಳ ಎಲ್ಲ ಎಣ್ಣೆ ಹೊಡಿಯನ್ನು ಬಂದ್ರಿ ಇವಾಗ ದಯವಿಟ್ಟು ಪ್ಲೀಸ್.